ಟಿಬೆಟ್ ಅವರ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಪರಿವರ್ತನಾ ಕೋಟಾ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ नमस्कार वीक्षकरे डिबेट अवर के स्वागत नानु प्रगति एस पुत्रन सुंक संकट इवत्तिन डिबेट अवर नल्ली नावु चर्चे माड्ता इरुवंता विचार तमगेल्लरिगू कूड गोत्तिरुव हागे सुरत्कल टोल गेट अन्नु हेजमाडि जोते विलीनगोळिसलागिद्दु डिसेंबर 1 रिंद हेजमाडियल्लि अधिक सुंकवन्न वसूलि माड्तारे अन्नुवंता माहिति ईगागले एल्लरिगू कूड तिळिदिदे हलवारु समयगळिंद होराटवन्न माड्ता इद्दरु सुरत्कल गेट न एदुरु सुरत्कल गेट अन्नु टोल गेट अन्नु रद्दु माडबेकु अल्लि यावुदे कारणक्कू सुंकवन्न वसूलि माडबारदु इदु अनधिकृत टोल गेट अन्नुवंता विचार ಈಗಾಗಲೇ ಅಧಿಕ ಜನರಿಗೆ ಮಾಹಿತಿ ಕೂಡ ತಿಳಿದೈತು ಸೋ ಇದೀಗ ಸುರತ್ಕಲ್ ಟೋಲ್ ಗೇಟ್ ಅನ್ನು ಒಂದು ರದ್ದು ಮಾಡಲಾಗಿದೆ ಅನ್ನುವಂತ ಆದೇಶ ಬಂದಿದ್ದು ಡಿಸೆಂಬರ್ 1 ರಿಂದ ಅಲ್ಲಿಯ ಟೋಲ್ ಅನ್ನು ಹೆಜಮಾಡಿಯ ಜೊತೆ ಸೇರಿಸಿ ತಗೊಳ್ತಾರೆ ಅನ್ನುವಂತ ಮಾಹಿತಿ ಎಲ್ಲರಿಗೂ ಕೂಡ ತಿಳಿದೇ ಇದೆ ಸೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಡಿಬೇಟ್ ಅವರ್ ನಲ್ಲಿ ಮಾತನಾಡ್ತಾ ಇದ್ದೇವೆ ಸೋ ನಮ್ಮ ಜೊತೆ ಸಹಬಾಳ್ವೆ ಉಡುಪಿದ್ರ ಅಧ್ಯಕ್ಷರಾಗಿರುವಂತ ಅಮೃಷಣೆ ಅವರಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಹಾಗೆ ವೀಕ್ಷಕರೇ ನಿಮಗೂ ಕೂಡ ಈ ವಿಚಾರದಲ್ಲಿ ಮುಕ್ತವಾಗಿ ಮಾತನಾಡಬಹುದು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ಳಬಹುದು ಸೋ ಇದರಿಂದ ಆಗುವಂತ ಲಾಭ ನಷ್ಟಗಳ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಜೊತೆ ನೀವು ಹಂಚಿಕೊಳ್ಳಿ ಸರ್ ಇದರ ಬಗ್ಗೆ ನಾನು ಹೆಚ್ಚೇನು ವಿವರಣೆ ನೀಡಬೇಕು ಇಲ್ಲ ಅಂತ ಭಾವಿಸುತ್ತೇನೆ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಹಲವಾರು ಸಮಯಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದರು ಸುರತ್ಕಲ್ ಟೋಲ್ ಗೇಟ್ ಅನ್ನು ರದ್ದುಗೊಳಿಸಬೇಕು ಅನ್ನುವಂತದ್ದು ಸೋ ಇದೀಗ ಅದು ಆಗಿದೆ ಬಟ್ ಈಗ ಹೆಜಮಾಡಿಯಲ್ಲಿ ಅಧಿಕ ಸುಂಕವನ್ನ ತೆಗೆದುಕೊಳ್ತಾರೆ ಅನ್ನುವಂತ ಮಾತು ಕೇಳಿ ಬರ್ತಿತ್ತು ಬಟ್ ಇದೀಗ ಅದು ದೃಢಪಟ್ಟಿದೆ ಸೋ ಇದರ ಬಗ್ಗೆ ನೀವು ಈಗ ಹೇಳಬೇಕು ಸರ್ ಈಗ ಇದರಿಂದ ಕೇವಲ ಮಂಗಳೂರಿನವರಿಗೆ ಮಾತ್ರ ಅಲ್ಲ ಉಡುಪಿಯ ಜಿಲ್ಲೆಯ ಜನರಿಗೂ ಕೂಡ ಹೊರೆ ಆಗಿದೆ ಅಂತ ಹೇಳಬಹುದು ಸುಂಕ ಬರೆ ಬೀಳ್ತಾ ಇದೆ ಅಂತ ಹೇಳಬಹುದು ಸೋ ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಾ ಫಸ್ಟ್ ರಿಯಾಕ್ಷನ್ ಇದು ಬಹಳ ಕ್ರೂರ ಮತ್ತೆ ಬಹಳ ದುರದೃಷ್ಟಕರ ಇದು ಟೋಲ್ ಅಂತ ಹೇಳಲಿಕ್ಕೂ ನಾನು ದರೋಡೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ಒಂದು ವಿಷಯ ಬಹು ಎಲ್ಲರಿಗೂ ಗೊತ್ತಿಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಸುಂಕ ಅಂತ ಹೇಳಿದ್ರಲ್ವಾ ಹೌದು ಈ ಟೋಲ್ ಅಂದರೆ ಏನು ಟೋಲ್ ಇದು ಹಿನ್ನೆಲೆ ಏನು ಮತ್ತು ಟೋಲಿನ ವಿಷಯ ಸ್ವಲ್ಪ ನಿಮ್ಮ ಟಿ ವಿ ಮುಖಾಂತರ ನಾನು ಹೇಳಬೇಕಂತ ನಾನು ಬಂದಿದ್ದೇನೆ ಓಕೆ ನಿಜವಾಗಿ ಈ ಟೋಲ್ ಎಂಬುವಂಥದ್ದು ಪ್ರಾರಂಭ ಆಗಿದ್ದು ಈಗ ಮಂಗಳೂರಿಂದ ಉಡುಪಿದೆ ಉದಾಹರಣೆ ತಗೊಂಡ್ರೆ ಸರ್ಕಾರದ ಬಳಿ 400 ಕೋಟಿ 500 ಕೋಟಿ ಇಷ್ಟಷ್ಟು ದೊಡ್ಡ ಮೊತ್ತ ಇರುವುದಿಲ್ಲ ಹೈವೇಯನ್ನು ಅಗಲ ಮಾಡಲಿಕ್ಕೆ ಓಕೆ ಅಷ್ಟು ಮೊತ್ತ ಒಟ್ಟಾಗಲಿಕ್ಕೆ ಇನ್ನೂ 50 ವರ್ಷ ಹೋಗ್ಬೋದು ಸರ್ಕಾರದ ಬಳಿ ಅದಕ್ಕೆ ಖಾಸಗಿಯವರಿಗೆ ಅದನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಅಲ್ಲಿ ಬಂಡವಾಳ ಹಾಕಿ ರಸ್ತೆ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕೊಡ್ತದೆ ಈಗ ನಾನು ಸರ್ಕಾರ ನೀವು ಒಂದು ಕಂಪೆನಿ ಅಂತ ಹೇಳಿದರೆ ನೀವು 500 ಕೋಟಿ ರೂಪಾಯಿ ಹಾಕಿ ರಸ್ತೆ ಮಾಡ್ತೀರಿ ಆದರೆ ನೀವು ಹಾಕಿದ ಹಣ ಬಡ್ಡಿ ಸಮೇತ ನಿಮಗೆ ವಸೂಲಿ ಆಗುವ ತನಕ ನೀವು ಅಲ್ಲೆಲ್ಲ ಗೇಟ್ ಹಾಕಿ ಕಲೆಕ್ಷನ್ ಮಾಡ್ಬೋದು ಓಕೆ ನೀವು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಎಲ್ಲ ಮಾಡಲಿಕ್ಕಿಲ್ಲ ನಿಜವಾಗಿ ಆದರೆ ಯಾವುದೇ ಟೋಲನ್ನು ಇವರು ಮುಚ್ಚುವ ವಿಷಯವೇ ಇಲ್ಲ ಹಾಗಾಗಿ ಟೋಲ್ ಅಂದರೆ ಸರ್ಕಾರಕ್ಕೆ ಕಟ್ಟುವ ಟ್ಯಾಕ್ಸ್ ಅಲ್ಲ ಈಗ ನಾವು ಒಂದು ಚಾ ಕುಡಿಯುವಾಗ ಜಿ ಎಸ್ ಟಿ ಕಟ್ತೇವೆ ಟಿ ವಿ ತಗೊಳ್ಳುವಾಗ ಟ್ಯಾಕ್ಸ್ ಕಟ್ತೇವೆ ದಿನ ಹೋಗಿ ಪೆಟ್ರೋಲ್ ಡೀಸೆಲ್ ಹಾಕುವಾಗ ಟ್ಯಾಕ್ಸ್ ಕಟ್ತೇವೆ ಅದು ಸರ್ಕಾರಕ್ಕೆ ಕಟ್ಟುವ ತೆರಿಗೆ ಇದು ಸರ್ಕಾರಕ್ಕೆ ಕಟ್ಟುವ ತೆರಿಗೆ ಅಲ್ಲ ಸರ್ಕಾರ ಯಾರ ಹತ್ರ ಹಣ ತಗೊಂಡು ನಮಗೋಸ್ಕರ ಒಳ್ಳೆ ರಸ್ತೆ ಮಾಡಿದೆ ಅಲ್ಲ ಆ ರಸ್ತೆ ಮಾಡಿದವರಿಗೆ ನಾವು ಕೊಡುವಂಥದ್ದು ಆದರೆ ಅದಕ್ಕೆ ಲೆಕ್ಕಾಚಾರ ಇದೆಯಾ ಎಲ್ಲಿಯಾದರೂ ನಿಮ್ಗೆ ಹೇಳಿದಾರೆ ಮೀಡಿಯಾದವರಿಗೆ ಎಷ್ಟು ಕಲೆಕ್ಷನ್ ಆಗಿದೆ ಎಷ್ಟು ಬಾಕಿ ಉಂಟು ಬಡ್ಡಿ ಎಷ್ಟು ಇನ್ನು ಎಷ್ಟು ವರ್ಷ ತಗೊಳ್ತಾರೆ ಎಲ್ಲೆಲ್ಲಿ ತಗೊಳ್ತಾರೆ ಹೇಳಿದಾರ ಇಲ್ಲ ಅಂದರೆ ನಮ್ಮ ದೇಶದ ಜನ ಇನ್ನೂ 4 ಟೋಲ್ ಹಾಕಿದ್ರು ಕಟ್ಕೊಂಡು ಹೋಗ್ತಾರೆ ದುಡ್ಡದ ಹಣ ಎಲ್ಲ ಸರ್ಕಾರಕ್ಕೆ ಕೊಟ್ಟ ಅಭ್ಯಾಸ ಆಗಿದೆ ಯಾರು ಕೂಡ ಮಾತಾಡ್ತಾ ಇಲ್ಲ ಅಂತ ಸ್ವಲ್ಪ ಜನ ಮಾತಾಡ್ತಾರೆ ಅದು ಅರಣ್ಯ ರೋದನ ಮುನೀರ್ ಕಾಟಿಪಳ್ಳ ಅವರು ದಿನೇಶ್ ಹೆಗ್ಡೆ ಮತ್ತು ನಮ್ಮ ಶೇಖರ್ ಹೆಜಮಾಡಿ ಮತ್ತು ಅವರದೆಲ್ಲ ಅವರೆಲ್ಲ ಒಂದು ದೊಡ್ಡ ಮಟ್ಟದ ಬಹಳ ತಯಾರಿ ಮಾಡಿದರೂ ಕೂಡ 2 ಜಿಲ್ಲೆಯಿಂದ ಒಂದು 15,000-25,000 ಜನ ಬರಬೇಕು ಎಲ್ಲರಿಗೆ ಸಂಬಂಧಪಟ್ಟ ವಿಷಯ ಆದರೆ ಬಂದದ್ದು ಸ್ವಲ್ಪ ಜನ ಆ ಸ್ವಲ್ಪ ಜನವನ್ನು ಕೂಡ ಎತ್ಕೊಂಡು
ಪೊಲೀಸರು ಹಿಡ್ಕೊಂಡು ಹೋಗಿ ಎಲ್ಲ ನೋಡಿದ್ರಲ್ಲ ನೀವು? ಹಾಂ ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಜನಗಳು ದಪ್ಪ ಚರ್ಮದವರು, ಕೆಲವು ರಾಜಕಾರಣಿಗಳು, ಕೆಲವು ಹೋರಾಟಗಾರರು ಮಾತಾಡ್ತಾರೆ, ಅದು ಈ ದಪ್ಪ ಚರ್ಮದ ಲೂಟಿಕೋರ ದರೋಡೆಕೋರ ಸರ್ಕಾರಕ್ಕೆ ಕೇಳುವುದಿಲ್ಲ, ಏನು ಮಾಡುತ್ತೆ ಇದು ಸಮಸ್ಯೆ. ಓಕೆ ಸರ್, ಈಗ ಏನು ಸುರತ್ಕಲ್ ಟೋಲ್ ಗೇಟನ್ನು ಅಂದರೆ ಹೆಜ್ಮಾಡಿ ಟೋಲ್ ಜೊತೆ ವಿಲೀನ ಮಾಡಿದ್ದಾರಲ್ಲ, ಸೊ ಈಗ ಏನೇ ಒಂದು ಕೆಲಸ ಮಾಡೋದಾದರೂ ಒಂದು ರೀಸನ್ ಇರ್ತದೆ ಯಾವ ಕಾರಣದಿಂದ ಹೀಗೆ ಮಾಡ್ತಾ ಇದ್ದೇವೆ ಅಂತ. ಸೊ ಇದಕ್ಕೇನಾದರೂ ಕಾರಣವೇನಾದರೂ ಕೊಟ್ಟಿದ್ದಾರಾ, ಕಾರಣವೇನಾದರೂ ಉಂಟು ಯಾಕೆ ನಾವು ಹೆಜ್ಮಾಡಿ ಜೊತೆ ವಿಲೀನಗೊಳಿಸ್ತಾ ಇದ್ದೇವೆ ಅಂತ? ಅಧಿಕೃತವಾಗಿ ಏನು ಕಾರಣ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಆದರೆ ಏನು ಕಾರಣ ಕೊಟ್ಟರೂ ಕೂಡ ಅದು ಸಮರ್ಥನೀಯ ಅಲ್ಲ. ಈಗ ನಾವು ಸರ್ಕಾರದ ಬಳಿ ಧರಣಿ ಕೂತ್ಕೊಳ್ತಾ ಇದ್ದೇವೆ, ನಮಗೆ ಬೆತ್ತದಿಂದ ಹೊಡಿಬೇಡಿ ಅಂತ. ಆಯಿತು, ನಾಳೆಯಿಂದ ಬೆತ್ತದಿಂದ ಹೊಡೆಯುವುದಿಲ್ಲ ಅಂತ ಹೇಳಿ ನಿಮಗೆ ಚೂರಿ ಹಾಕ್ತೇವೆ ಅಂತ ಹೇಳಿದಾಗ ಆಯ್ತು. ಅಂದರೆ ನೀವು ಖುಷಿ ಪಡಬೇಕಾ ಬೆತ್ತದಿಂದ ಹೊಡೆಯುವುದಿಲ್ಲ ಹೇಳಿ, ಅಥವಾ ಚೂರಿ ಆಗ್ತಾ ಇದ್ದಾರೆ ಹೇಳಿ ಸಂಕಟ ಪಡಬೇಕಾ ಹೇಳಿ ಜನರಿಗೆ ಆಲೋಚನೆ ಮಾಡಬೇಕು. ಈಗ ಎಷ್ಟು ಮೂರ್ಖತನ ಅಂದರೆ, ನಾವು ಉಡುಪಿಯವರು ಸುರತ್ಕಲ್ಲಿಗೆ ಹೋಗದೇನೆ ಸುರತ್ಕಲ್ ಟೋಲನ್ನು ಹೆಜ್ಮಾಡಿಯಲ್ಲಿ ಕಟ್ಟಬೇಕು. ನಮ್ಮ ಸುರತ್ಕಲ್ಲಿಗೆ ಕೆಲಸ ಇಲ್ಲ, ಮುಲ್ಕೆಯಲ್ಲಿ ಕೆಲಸ ಆದರೂ ಕೂಡ ಕಟ್ಟಬೇಕು ಕಟ್ಟಬೇಕು. ಇದಕ್ಕೆ ಅರ್ಥ ಉಂಟಾ? ಇದ್ರ ಬದಲಿಗೆ ಬಂದೂಕು ತೋರಿಸಿ ಚೂರಿ ತೋರಿಸಿ ದರೋಡೆ ಮಾಡ್ಬೋದಲ್ಲ ಅವರು, ಮುಂದೆ ಅಲ್ವಾ? ಮುಂಚಿನ ಕಾಲದಲ್ಲಿ ಇತ್ತಲ್ಲ ಗಬ್ಬರ್ ಸಿಂಗ್ ಎಲ್ಲ ಬರ್ತಿದ್ರಲ್ಲ, ಹಾಗೆ ಮಾಡ್ಬೋದಲ್ಲ, ಇದಕ್ಕೆ ಅರ್ಥ ಇಲ್ಲ. ಈಗ ನೋಡ್ಲಿಕ್ಕೆ ಹೋದ್ರೆ ಸರ್, ಎಲ್ಲೋ ಒಂದು ಕಡೆ ಎಷ್ಟು ಸಮಯಗಳಿಂದ ಹೋರಾಟ ಮಾಡ್ತಾ ಇದ್ರಲ್ಲ, ಎಲ್ಲೋ ಒಂದು ಕಡೆ ವ್ಯರ್ಥವಾಯ್ತಾ ಅಂತ ಅನಿಸ್ತಾ ಉಂಟಾ? ಇಲ್ಲ, ಇದು ಬಹಳ ಸ್ವಾರಸ್ಯಕರ ಪ್ರಶ್ನೆ. ನೀವು ಈಗ ಹೋರಾಟ ಮಾಡೋದು ನಮಗೆ ಗೊತ್ತುಂಟು. ಈಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ವರ್ಷದಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದು, ಸರ್ಕಾರಕ್ಕೆ ಬೇಡಿಕೆ ಇಡೋದು, ಡಿ ಸಿಗೆ ಮನವಿ ಕೊಡೋದು, ಮುಖ್ಯಮಂತ್ರಿ ಕೊಡೋದು, ಯಾವುದು ಅದೆಲ್ಲ ತೆಗೆದು ಅವ್ರ ಕಸದ ಬುಟ್ಟಿಗೆ ಬಿಸಾಡೋದು. ಆದರೆ ನಾವು ಮಾಡುವ ಹೋರಾಟದ ಉದ್ದೇಶ ಏನಂದರೆ, ಇವರು ದುಷ್ಟರು, ಇವರು ಕಳ್ಳರು, ಇವರು ಈ ಥರ ಅನ್ಯಾಯ ಜನರಿಗೆ ಮಾಡ್ತಾ ಇದ್ದಾರೆ ಅಂತ ಜನಜಾಗೃತಿ ಮೂಡಿಸುವಂಥದ್ದು. ಮುಂದಿನ ಸಲ ಚುನಾವಣೆ ಸಂದರ್ಭದಲ್ಲಿ ಜನ ಅದನ್ನು ನೆನಪಿಟ್ಕೊಂಡು ಇವರ ವಿರುದ್ಧ ಓಟ್ ಹಾಕಬೇಕು ಅಂತ ನಮ್ಮ ಆಶಯ, ಅದು ಆಗ್ತದೆ ಅಂತ ನನ್ನ ಆಶಾಭಾವನೆ. ಓಕೆ, ಒಬ್ರು ಕಾಲರ್ ಇದ್ದಾರೆ ಸರ್ ಇದ್ರ ಬಗ್ಗೆ ಮಾತಾಡಲಿಕ್ಕೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ತೋಮಸ್ ಅಂತ, ಉಡುಪಿಯಿಂದ ಮಾತಾಡೋದು. ಓಕೆ ಹೇಳಿ ಸರ್. ಈಗ ಅಂಬರೀಶ್ ಅಣ್ಣ ಅವರು ಒಳ್ಳೇದಾಗಿ ವಿಸ್ತಾರವಾಗಿ ಹೇಳಿದರು, ಏನು ಟೋಲು ಅಲ್ಲು ಗೌರ್ಮೆಂಟ್ಗೆ ಹಣ ಇಲ್ಲ, ಪಬ್ಲಿಕ್ ನಿಂದ ತೆಗೆದು ಕಂಪನಿ ಕೊಡುದು ಹಾಗೆ ಹೀಗೆ ಅಂತ, ಒಳ್ಳೆ ರಸ್ತೆ ಅಂತ. ಇಲ್ಲಿ ಹಣ ತೆಗೆದುಕೊಂಡು ದರೋಡೆ ಮಾಡಿ ರಸ್ತೆ ಒಳ್ಳೇದಿಲ್ಲ, ನಮಗೆ ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿದ್ದಾರೆ. ಎರಡನೇ ವಿಷಯ ಎಂದರೆ, ನಮ್ಮ ಸಂಸದರು ಮಂಗಳೂರಿನ ಸಂಸದರು ಹೇಳಿದ್ದಾರೆ ನಾಳೆ ಮುಗಿಯಿತು ಅಂತ. ನಾನು ಇವತ್ತು ಕೂಡ ಹೋಗಿದ್ದೆ, ಟೋಲ್ ತೆಗೆದುಕೊಳ್ತಾರೆ. ಅದು ನನಗೆ ಕಾಣ್ತದೆ ಸಂಸದರಿಗೆ ಹಿಂದಿ ಬರುವುದಿಲ್ಲ, ಅವರಿಗೆ ಕನ್ನಡ ಬರುವುದಿಲ್ಲ, ಅವರಿಗೆ ತಾರೀಕು ಕೂಡ ಗೊತ್ತಿಲ್ಲ, ಏನು ಕೂಡ ಗೊತ್ತಿಲ್ಲ, ಒಟ್ಟಾರೆ ಮಾತಾಡ್ತಾರೆ. ಮತ್ತು ಸುನಿಲ್ ಕುಮಾರ್ ಹೇಳಿದರೆ ತಿಂಗಳಿನ ಅಂತ್ಯಕ್ಕೆ ಅಂತ. ಇವರಿಗೆ ಸರ್ಕಾರ ಏನಾಗ್ತದೆ ಗೊತ್ತುಂಟಾ ಇಲ್ಲವಾ? ಇವರಿಗೆ ಏನು ಖಾಲಿ ಡಮ್ಮಿ ಹೇಳ್ತಾರಲ್ಲ ಸ್ಟ್ಯಾಂಪ್ ಹಾಕ್ಲಿಕ್ಕೆ, ಹೆಚ್ಚೆಟ್ಟು ಹಾಕ್ಲಿಕ್ಕೆ ಅಂತ ಎಂ ಎಲ್ ಎಗಳು ನಾವು ಕಳಿಸಿದ್ದೇವೆ ಅಂತ ಗೊತ್ತಿಲ್ಲ. ನಾನು ಇಷ್ಟೇ ಕೇಳುದು, ಸರ್ಕಾರಕ್ಕೆ ದರೋಡು ಮಾಡುವುದಿಂತ ನಮ್ಮ ಎಲ್ಲ ಆದಾಯ ಸರ್ಕಾರ ಕೊಂಡೋಗ್ಲಿ, ನಮಗೆ ಒಳ್ಳೆ ಜೀವನ ಕೊಡ್ಲಿ, ಎಲ್ಲ ನಮ್ಮ ಸ್ಯಾಲರಿ ಎಲ್ಲ ಮಕ್ಕಳಿಗೆ ಕಲಿಸಲಿ, ಡಾಕ್ಟರ್ ಮಾಡ್ಲಿಕ್ಕೆ ಉಂಟು, ಎಲ್ಲ ಸರ್ಕಾರ ಮಾಡ್ಲಿ. ಹೀಗೆ ಲೂಟುದು ಬೇಡ. ಹಾಲಿಗೆ ರೇಟ್ ಏರಿತು, ತುಪ್ಪಕ್ಕಿಂತ ರೇಟ್ ಏರಿತು, ಟ್ಯಾಕ್ಸ್ ಏರಿತು, ಸೊ ಟೋಲ್ ಗೇಟ್ ಏರಿತು, ಗಾಡಿಗೆ ಬೆಲೆ ಏರಿತು, ಪೆಟ್ರೋಲ್ ಬೆಲೆ. ನಮಗೆ ಮೋದಿ ಅವರ ಹತ್ರ ಮತ್ತು ಈ ಸಂಸದನ ಹತ್ರ ಮತ್ತು ಈ ಮಂತ್ರಿ ಹತ್ರ ಹೇಳಿ, ನಮಗೆ ಮೊದಲನೇ ಇತ್ತಲ್ಲ 2014 ಮೊದಲಿನಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ, ಅದು ಹಾಳು ದಿವಸನೇ ಸಾಕು, ನಮಗೆ ಒಳ್ಳೆ ದಿವಸ ಬೇಡ. ದಯಮಾಡಿ ಇದೊಂದು ಟಿವಿಯಲ್ಲಿ ಹೇಳಿರಿ ಪ್ಲೀಸ್, ಥ್ಯಾಂಕ್ ಯು. ಕೊನೆಯಲ್ಲಿ ಒಂದು ಅವರು ಮಾತನ್ನ ಹೇಳ್ತಾರೆ ಸರ್, ಏನ್ ಹೇಳ್ತೀರಾ ಸರ್ ಅವರ ಮಾತಿಗೆ? ಅದು ನೋವಿನಿಂದ ಒಬ್ರು ನಮ್ಮ ದೇಶದ ಪ್ರಜೆಯಾಗಿ ಅವರು ಹೇಳ್ತಾ ಇದ್ದಾರೆ. ಇನ್ನಾದ್ರೂ ಶೋಭಾ ಕರಂದ್ಲಾಜೆ ಅವರಿಗೆ, ರಘುಪತಿ ಭಟ್ರಿಗೆ, ಲಾಲಾಜಿ ಅವರಿಗೆ, ಉಡುಪಿಯ 5 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂಥ BJP ಶಾಸಕರಿಗೆ, ನಳಿನ್ ಕುಮಾರ್ ಕಟೀಲ್ರಿಗೆ, ಇನ್ನಾದರೂ ಜನರ ಅಳಲು ಕೇಳಿ, ಇಷ್ಟು ವರ್ಷ ಅವರು ಜನಪರವಾದಂಥ ಯಾವುದೇ ಕೆಲಸ ಮಾಡಲಿಲ್ಲ, ಈಗ ದಿನದಿಂದ ದಿನಕ್ಕೆ ಒಂದು ದುಷ್ಟತನದ ಕೆಲಸದ ಅದರ ಒಂದು ಪ್ರಮಾಣ ಜಾಸ್ತಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಖಂಡಿತವಾಗಿ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಇಂಥವ್ರು ಇದ್ದಾರೆ, ನೋವಿನಲ್ಲಿರುವವರು, ಅವರು BJPಗೆ ಓಟ್ ಹಾಕುದಿಲ್ಲ.
ಹಾಗಾದ್ರೆ ಇದರ ಪರಿಣಾಮ ಮುಂದೆ ಅನುಭವಿಸಬೇಕಾಗ್ತದೆ ಅಂತ ಹೇಳ್ತಾ ಇದ್ದೀರಾ ನಾವು ಮುಂದಿನ ಚುನಾವಣೆಯಲ್ಲಿ 100% ಜನಗಳು ಮೂರ್ಖರಲ್ಲ ಮಾತಾಡ್ಲಿಕ್ಕೆ ಮುನಿರ್ ಕಾಟಿಪಳ್ಳ ಪ್ರತಿಭಾ ಕುಳಯ್ಯೋ ಇನ್ಯಾರೋ ಮಾತಾಡ್ಬೋದು ಆದರೆ ಜನಗಳು ಓಟಿನಲ್ಲಿ ತೋರಿಸ್ತಾರೆ ಎಲ್ಲರೂ ಮಾತಾಡೋದಿಲ್ಲ ಕಾರಣಗಳಿರ್ತದೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರುವುದಿಲ್ಲ ಹಾಗಂದ ತಕ್ಷಣ ಅವರೆಲ್ಲ ಒಪ್ಪಿ ಖುಷಿಯಲ್ಲಿ ತಗೊಂಬರೆ ನಿಮಗೆ ಇನ್ನೂ 200 ರೂಪಾಯಿ ಕೊಡ್ತೀನಿ ಹೇಳಿ ಖುಷಿಯಲ್ಲಿ ಕೊಡೋದಲ್ಲ ಶಾಪ ಆಗ್ತಾ ಕೊಡುವಂಥದ್ದು ಯಾಕಂದರೆ ಇವತ್ತು ಎರಡೆರಡು ಲಾಕ್ಡೌನ್ ನಂತರ ಜನರ ಆದಾಯಕ್ಕೆ ಭಾಳ ದೊಡ್ಡ ಹೊಡೆತ ಬಿದ್ದಿದೆ ಜನಗಳು ಸಂಕಷ್ಟದಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕು ಬೇರೆ ಬೇರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ ಹಣ ಇಲ್ವಾ ಈ ಪೆಟ್ರೋಲ್ ಡೀಸೆಲ್ ಮೇಲೆ ಕಲೆಕ್ಟ್ ಮಾಡಿದ ಹಣ 28 ಲಕ್ಷ ಕೋಟಿ ಆಗಿದೆ ಈ ಗೌರ್ಮೆಂಟ್ ಒಂದು 4 ಟೋಲ್ ತೆಗೆದು ಬಿಸಾಡಬೇಕು ಯಾಕೆ ಅವರೇ ಕೊಡ್ಬೋದಲ್ಲ ಗೌರ್ಮೆಂಟ್ ಬೇರೆ ಕಡೆಯಲ್ಲಿ ಅದರ ವೆಚ್ಚ ಕಡಿತ ಮಾಡಿಕೊಳ್ಳಿ ಮಿನಿಸ್ಟರ್ಗಳಿಗೆ ಕೊಡುವಂಥ ಸೌಲಭ್ಯ ಕಟ್ ಮಾಡಲಿ ಮೋದಿಯವರ ವಿಮಾನ 1,000 ಕೋಟಿ ಅದು ಆ ಥರ ಈ ಸರ್ಕಾರದವರಿಗೆ ಏನೂ ತೊಂದರೆ ಇಲ್ಲ ಸರ್ಕಾರದವರಿಗೆ ಐಷಾರಾಮಿ ಸಾರ್ವಜನಿಕರು ಮಾತ್ರ ಪಾಪ ಈಗ ನ್ಯಾಯೋಚಿತವಾಗಿ ಟೋಲ್ ಕಟ್ಟಲಿಕ್ಕಿದ್ರೆ ಸರಿ ಇನ್ನೂ ಸಮಯ ಕೊಟ್ಟರೆ ನಾನು ಹೇಳ್ತೇನೆ ಈ ಈ ಟೋಲ್ ಕಂಪನಿ ಇಲ್ವಾ ಸುರತ್ಕಲ್ ಬ್ರಹ್ಮರಕೂಟ್ಲು ಅಲ್ಲಿ ಅಲ್ಲಿಯ ನಡುವೆ ಏನು ಒಪ್ಪಂದ ಆಗಿತ್ತು ಇಷ್ಟು ಹಣ ನಾನು ಹಾಕಿದ್ದೇನೆ ಅಂತ ಅದು ಸುಳ್ಳು ಹೇಳಿದರು ನಿಮ್ಗೆ ಕೂಳೂರು ಸುರತ್ಕಲ್ ಮತ್ತೆ ಕೆಲವು ಬ್ರಿಡ್ಜ್ ಫ್ಲೈಓವರ್ ಅದು 2-way ಇಡಬೇಕಿತ್ತು ಅದನ್ನು 1-way ಇಟ್ಟಿದ್ದಾರೆ ಅಲ್ಲಿಯೂ ಡೋಂಗಿ ಮಾಡಿದ್ದಾರೆ ಆಮೇಲೆ ಈಗ ನಿಮಗೆ ನಿಮ್ಮ ಮನೆ ಈ ಯಜಮಾಡಿಯ ಸುರತ್ಕಲ್ನ ಟೋಲ್ನ ಸ್ವಲ್ಪ ಆಚೆ ಅಂತ ಇರ್ತದೆ ನಿಮಗೆ ದಿನ ಒಂದು ಇಲ್ಲೇ ಹೋಗ್ಲಿಕ್ಕಿರ್ತದೆ ಸರ್ವಿಸ್ ರೋಡ್ ಮಾಡಬೇಕು ಟೋಲ್ ಅಂದರೆ ಹೈವೇಯಲ್ಲಿ ಲಾಂಗ್ ಡಿಸ್ಟೆನ್ಸ್ ದೀರ್ಘವಾಗಿ ಹೋಗುವವ್ರಿಗೆ ಮಾತ್ರ ಸರ್ವಿಸ್ ರೋಡ್ ಮಾಡಬೇಕು ಅದೂ ಮಾಡೋದಿಲ್ಲ ಹೈವೇಯಲ್ಲಿ ಸತ್ತವರ ಲೆಕ್ಕ ಎಷ್ಟು ಇವರು ಹೈವೇ ನಿರ್ಮಾಣ ಮಾಡುವಾಗ ಎಷ್ಟು ಜನರು ಬಲಿ ತಗೊಂಡಿದ್ದಾರೆ ಮಳೆಗಾಲದಲ್ಲಿ ಎಷ್ಟು ಮಕ್ಕಳು ಅಲ್ಲಿ ಕೊಚ್ಚಿ ಹೋಗಿದ್ದಾರೆ ನೀರಿನಲ್ಲಿ ಜನರಿಗೆ ಉಪಯೋಗ ಆಗುವಂತಹ ಸವಲತ್ತು ಕೊಟ್ಟರೆ ನೋಡಿ ಅವರು ಹಿಂದಿನ ನಿಮ್ಮ ಕರೆ ಮಾಡಿದವರು ಹೇಳಿದರು ಅವ್ರು ಏನು ಹೇಳಿದರು ನಮಗೆ ಒಳ್ಳೆಯ ವ್ಯವಸ್ಥೆ ಕೊಡಿ ನಮ್ಮ ಎಲ್ಲ ಆದಾಯ ಕೊಡ್ತೇವೆ ಜನರಿಗೆ ಮಾತನ್ನು ಕೂಡ ಹೇಳ್ತಾರೆ ರಸ್ತೆ ಸರಿ ಉಂಟಾ ಜನರಿಗೆ ಬೇಕಾಗಿರುವುದೇ ನಮ್ಮ ಒಂದು ಮೂಲಭೂತ ಸೌಕರ್ಯಗಳು ಶಾಲೆ ಆಸ್ಪತ್ರೆ ರಸ್ತೆ ಕರೆಂಟ್ ನೀರು ಇದನ್ನೆಲ್ಲ ಸರಿಯಾಗಿ ಕೊಟ್ಟರೆ ಜನ ಖಂಡಿತ ಓಟ್ ಹಾಕ್ತಾರೆ ಆದರೆ ಇವತ್ತು ಜನಗಳ ಹತ್ರ ಲೂಟಿ ಮಾಡ್ತಾ ಇದ್ದಾರೆ ತೆರಿಗೆ ಬೇರೆ ಈ ಥರ ಲೂಟಿ ಮಾಡ್ತಾರೆ ಕೊನೆಯ ಮಾತು ನನಗೆ ಇತ್ತೀಚೆಗೆ ನಾನು ನೋಡಿದೆ ಆ ಹೆಜಮಾಡಿ ಟೋಲ್ ಖಾಸಗಿ ಕಂಪನಿದಲ್ಲ ಅಂತ ಅದು ಹೈವೇಗೆ ಅಂತ ಇದು ವಿಚಿತ್ರ ಅದು ಹೈವೇ ಅಥಾರಿಟಿಗೆ ಅಂತೆ ಅದು ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ ಬಟ್ ಇತ್ತೀಚೆಗೆ ನೋಡಿದೆ ನಾನು ಅಂದರೆ ಆ ಕಂಪನಿಯವರು ಲೂಟಿ ಮಾಡೋದು ಸರ್ಕಾರದವರು ಲೂಟಿ ಮಾಡೋದು ದೇವರಿಗೆ ಗೊತ್ತಿದೆ ಎಲ್ಲಿ ಹೋಗಿ ತಲುಪ್ತದೆ ಹೇಳಿ ಬಹಳ ಉಡುಪಿಯ ಜನರು ವಿಶೇಷವಾಗಿ KA-20 ರಿಜಿಸ್ಟ್ರೇಷನ್ ಇದ್ದವರಿಗೆ ಇದು ಕೊಡಲಿ ಏಟು ಅದು ದಿನ ಮಂಗಳೂರಿಗೆ ಏನಾದರೂ ಜಾಬ್ ವ್ಯಾಪಾರಕ್ಕೆ ಹೋಗೋವರಿಗಂತೂ ಅವರ ಕಿಸೆಗೆ ಭಾಳ ದೊಡ್ಡ ಒಂದು ಕತ್ತರಿಯನ್ನು ಇವರು ಹಾಕಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಸ್ ಈಗ December 1 ಈಗ ಹೆಜಮಾಡಿಯಲ್ಲಿ ಅಧಿಕ ಸುಂಕವನ್ನು ತಗೊಳ್ತಾರಲ್ಲ ಸೊ ಈಗ ಅಲ್ಲಿ ಏನಾದರೂ ಪ್ರತಿಭಟನೆ ಮಾಡುವಂತಹ ಉದ್ದೇಶ ಏನಾದರೂ ಉಂಟಾ December 1 ನಾನು ಟೋಲ್ ಹೋರಾಟ ಸಮಿತಿಯಲ್ಲಿ ಇದ್ದೇನೆ ಆದರೆ ಇತ್ತೀಚಿನ ಅಹೋರಾತ್ರಿ ಧರಣಿಯಲ್ಲಿ ಮತ್ತು ಆ ಮುತ್ತಿಗೆ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ನಾನು ಬೆಳಿಗ್ಗೆ ಮಾತಾಡಬೇಕು ಹೇಳಿದ್ದೆ ಮುನೀರ್ ಅವರಿಗೆ ಅದು ಏನು ಪ್ಲ್ಯಾನಿಂಗ್ ಆಗ್ತಾ ಇದೆ ಗೊತ್ತಿಲ್ಲ ಬಟ್ ಅವರೇ ಅಂತಲ್ಲ ಮಾಡಬೇಕು ನನ್ನ ಮನಸ್ಸಲ್ಲೂ ಇದೆ ನಮ್ಮದು ಸಹಬಾಳ್ವೆ ಇದೆ ಕಾಂಗ್ರೆಸ್ಸು ಯಾರ್ಯಾರು ಸಾರ್ವಜನಿಕರು ಸಂಘ ಸಂಸ್ಥೆಗಳಿದೆ ಎಲ್ಲರನ್ನು ಸೇರಿಸಿ ಹೆಜಮಾಡಿಯಲ್ಲಿ ಈ ಅಧಿಕ ಏನಿದೆ ಅದನ್ನಾದರೂ ಕಟ್ ಮಾಡಿ ಹೆಜಮಾಡಿ ಟೋಲೇ ರದ್ದು ಮಾಡಿ ಅಂತಲ್ಲ ಇರಲಿ ಏನು ಮಾಡೋದು ಎಲ್ಲವನ್ನು ಈ ನಾಡದಿಂದ ಜಾಸ್ತಿ ಏನಾಗ್ತಾರಲ್ಲ ಅದನ್ನು ಸ್ಟಾಪ್ ಮಾಡಬೇಕು ಅದನ್ನು ತಗೊಳ್ಬಾರ್ದು ಅಂತೇಳಿ ಹೋರಾಟ ಮಾಡಬೇಕೇಳಿ ನನ್ನ ಮನಸ್ಸಲ್ಲಿ ಉಂಟು ನೋಡಬೇಕು ಹೇಗಾಗ್ತದೆ ಓಕೆ ಈಗ ಎಲ್ಲರಲ್ಲೂ ಕೂಡ ಮೂಡುವಂಥ ಒಂದು ಪ್ರಶ್ನೆ ಅಂತ ಹೇಳಿದರೆ ಸೊ ಸುರತ್ಕಲ್ ಟೋಲ್ ಗೇಟ್ನ ಯಾಕೆ ಬಂದ್ ಮಾಡಿದ್ರು ಸುಮ್ಮನೆ ಇರ್ಬೋದಿತ್ತಲ್ಲ ಅಲ್ಲಿಂದ ಟೋಲನ್ನು ಇಲ್ಲಿ ತಗೊಳ್ತಾ ಇದ್ರಲ್ಲ ಸೊ ಏನು ಯೂಸ್ ಇಲ್ಲ ಅಲ್ಲಿ ಕ್ಲೋಸ್ ಮಾಡಿ ಕೂಡ ಏನು ಯೂಸ್ ಉಂಟಾ ಅಂತ ತಲೆ ಬುಡ ಇಲ್ಲದ ಸರ್ಕಾರ ಇದು ಈ ಸರ್ಕಾರದ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ ಸಂಬಂಧಪಟ್ಟವರು ಮಾತಾಡೋದಿಲ್ಲ ಸಂಬಂಧ ಇಲ್ಲದವರು ಮಾತಾಡ್ತಾರೆ ಹಾಗಾಗಿ ಇಂಥ ಸರ್ಕಾರದಿಂದ ಯಾವುದೇ ಒಂದು ಪ್ರಜ್ಞಾಪೂರ್ವಕವಾದಂಥ ನಿರ್ಧಾರವನ್ನು ಅಪೇಕ್ಷೆ ಮಾಡಿದರೆ ನಾವು ಮೂರ್ಖರು ಹಾಗಾಗಿ ಅಲ್ಲಿ ಬಂದ್ ಮಾಡಿದರು ಇಲ್ಲಿ ಜಾಸ್ತಿ ಮಾಡಿದರು
ನಾಳೆ ನಾನು ನಿನ್ನೆ ಹಾಕಿದ್ದೆ ಒಂದು ಕಡೆ ಉಡುಪಿಯವರು ಐದು ಶಾಸಕರನ್ನು ಗೆಲ್ಲಿಸಿದ್ದಾರೆ ಬಿಜೆಪಿದು ಐದು ಬಿಜೆಪಿ ಶಾಸಕರನ್ನು ಗೆಲ್ಲಿಸಿದ ಕರ್ಮಕ್ಕೆ ನೀವು ಬ್ರಹ್ಮರಕೂಟ್ಲು ನೆಲಮಂಗಲ ಹಾಸನ ಬೆಂಗಳೂರು ಎಲ್ಲ ಟೋಲು ಜಜ್ಮಾಡಿಯಲ್ಲೇ ಹಾಕಿಯಲ್ಲ ಉಡುಪಿಯವರಿಗೆ ಇದು ಎಂಥ ಚಿತ್ರಹಿಂಸೆ ಇದು ಉಡುಪಿಯ ಜನ ಅಷ್ಟು ಟೇಕನ್ ಫಾರ್ ಗ್ರ್ಯಾಂಟೆಡ ಅಥವಾ ಮೂರ್ಖರ ನೀವು ಹೇಳಿದಕ್ಕೆಲ್ಲ ಒಪ್ಪಿ ಬಾಯಿ ಮುಚ್ಚಿ ಕೂತ್ಕೊಳ್ಳೋರಂಥ ಸಸಾರವ ತಾತ್ಸಾರವ ಅಂತ ಮಾಧ್ಯಮದ ಮುಖಾಂತರ ನಾನು ರಘುಪತಿ ಭಟ್ರಿಗೆ ಲಾಲಾಜಿ ಮೆಂಡನ್ಗೆ ಸುನೀಲ್ ಕುಮಾರ್ ಅವರಿಗೆ ಶ್ರೀನಿವಾಸ್ ಶೆಟ್ರಿಗೆ ಮತ್ತು ನಮ್ಮ ಬೈಂದೂರಿದ ಎಮ್ ಎಲ್ ಎ ಲಕ್ಷ್ಮೀ ಸುಕುಮಾರ್ ಶೆಟ್ರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಐದು ಜನ ಎಮ್ ಎಲ್ ಎಗಳಿಗೆ ಮತ್ತು ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ನೀವು ಉಡುಪಿಯನ್ನು ಉಡುಪಿಯ ಜನರನ್ನು ಕಾಡುತ್ತಿರುವ ಈ ಸಮಸ್ಯೆಯ ಬಗ್ಗೆ ಒಂದು ನಾಗರಿಕರು ಅವರು ಯಾವುದೇ ಪಕ್ಷದವರಿರಲಿ ಈ ದೇಶದ ಪ್ರಜೆಗಳು ಅಹೋರಾತ್ರಿ 25 ದಿನದಿಂದ ಕೂತಿದ್ದಾರೆ ಅದರ ಬಗ್ಗೆ ನೀವು ಬಾಯಿ ಮುಚ್ಚಿ ಕೂತಿದ್ದೀರಾ ಶೋಭಾ ಕರಂದ್ಲಾಜೆ ಅವರನ್ನು ಬಿಟ್ಟು ನೋಡಿ ಅವರು ಈಚೆ ಬರೋದೇ ಇಲ್ಲ ಅವ್ರ ನೆನಪೇ ಆಗೋದಿಲ್ಲ ನನಗೆ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ನಾನು ಕೇಳ್ತೇನೆ ನೀವು ಮೋದಿಯ ಹೆಸರಲ್ಲಿ ಗೆಲ್ತೀರಿ ಹಿಂದುತ್ವದ ಹೆಸರಲ್ಲಿ ಗೆಲ್ತೀರಿ ಇಂಥ ಕೆಲಸ ಮಾಡಲಿಕ್ಕ ಇದ್ರ ಬಗ್ಗೆ ನೀವು ಮಾಡಿದ್ದು ಸರಿ ಅಂತ ಆದರೆ ಬಾಯಿ ಬಿಟ್ಟು ಹೇಳಿ ನೀವು ಈ ಪ್ರಶ್ನೆಯನ್ನು ಇಲ್ಲಿ ನೀವು ಅವರನ್ನು ಕರಿಬೇಕಿತ್ತು ಅವರ ಸ್ಟೇಟ್ಮೆಂಟ್ ತಗೊಳ್ಳಿ ಟೋಲ್ ಬಗ್ಗೆ ವಾಟ್ ಈಸ್ ಯುವರ್ ಕಾಮೆಂಟ್ ನಿಮ್ಮ ಅಭಿಪ್ರಾಯ ಏನು ಮುಚ್ಚಬೇಕಾ ಇನ್ನೊಂದು ನಾಲ್ಕು ಹಾಕಬೇಕಾ ಈಗ ಸರ್ಕಾರ ನಡೆಸುವವರು ಮಾತಾಡದೆ ಬರೀ ಹೋರಾಟ ಸಮಿತಿಯವರು ಆಕ್ಟಿವಿಸ್ಟ್ಗಳು ಕಾಂಗ್ರೆಸ್ನವರು ಇದರ ಬಗ್ಗೆ ಹಾಕಿ ಮಾತಾಡಿದರೆ ಏನಾದರೂ ಲಾಭ ಇದೆಯಾ ಸುಮ್ಮನೆ ನಮಗೆ ಕಂಠ ಶೋಷಣೆ ಹೇಳ್ತಾರೆ ಕನ್ನಡದಲ್ಲಿ ಇನ್ನು ನೆಕ್ಸ್ಟ್ ಮತ್ತೆ ಇನ್ನೊಂದು ಪ್ರತಿಭಟನೆಯನ್ನು ನೀವು ಮಾಡ್ತೀರಾ ಸೊ ಪ್ರತಿಭಟನೆ 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 ಅಂತ ಬಿಜೆಪಿಯನ್ನು ಸೋಲಿಸುತ್ತೇವೆ ಈ ಸಲ ಇದು ಅವರ ಸೋಲಿಗೆ ಇನ್ನೊಂದು ಕಾರಣ ಆಗ್ತದೆ ಬೇರೆ ಬೇರೆ ಕಾರಣ ಇದೆ ಇದು ಇನ್ನೊಂದು ಕಾರಣ ಆಗ್ತದೆ ಇದನ್ನು ನಿಮ್ಮ ಟಿ ವಿ ಮುಖಾಂತರ ನಾನು ಮತದಾರರಿಗೆ ಕೇಳ್ತೇನೆ ಹಾಗೆ ಖಂಡಿತವಾಗ್ಲೂ ಹೇಳ್ತೀರಾ ಹಾಗಾದ್ರೆ ಈ ಸಲ ಓಟಿನಲ್ಲಿ ಸೋಲಿಸ್ತೀರಾ ಅನ್ನುವಂಥದ್ದು ಸೋಲಿಸಲೇಬೇಕು ಯಾಕಂದರೆ ಮಾಡಬಾರದ ಏನೇನು ಕೆಲಸಗಳಿದೆ ಅದೆಲ್ಲ ಬಿ ಜೆ ಪಿಯವರು ಮಾಡಿ ಆಯಿತು ಇಲ್ಲಿ ಇನ್ನೇನು ಉಳಿದಿಲ್ಲ ಇನ್ನು ಕಾದು ನೋಡ್ಬೇಕು ಇನ್ನೂ ಇದ್ರಕ್ಕಿಂತ ಕೆಟ್ಟ ಕೆಲಸಗಳು ದುಷ್ಟ ಕೆಲಸಗಳು ಏನೇನು ಮಾಡ್ತಾರೆ ಹೇಳಿ ನೋಡ್ಬೇಕು ನಾವು ಹಾಗಾಗಿ ನಾನು ವೈಯಕ್ತಿಕ ಏನಿಲ್ಲ ರಾಜಕೀಯ ನಮ್ಮ ತೆರಿಗೆ ಹಣ ಸಾರ್ವಜನಿಕರ ತೆರಿಗೆ ಹಣವನ್ನು ಸರಿಯಾಗಿ ಉಪಯೋಗಿಸ್ತಾರೆ ಹೇಳಿ ಅವ್ರಿಗೆ ಓಟ್ ಹಾಕಿದ್ದಲ್ವಾ ಈ ಥರ ದೌರ್ಜನ್ಯ ಆಗ್ತಾ ಇರುವಾಗ ಅದನ್ನು ತಡೆಯೋದು ಬಿಡಿ ಡೋಂಟ್ ಕೇರ್ ಅದ್ರ ಬಗ್ಗೆ ಮಾತು ಆಡಲ್ಲ ನೀವು ಫೋನ್ ಮಾಡಿ ನಾಳೆ ಈಗಲೇ ಮಾಡಿ ರಘುಪತಿ ಭಟ್ರಿಗೆ ಮಾಡಿ ಯಾರು ಸಿಗ್ತಾರೆ ನೋಡಿ ಎಮ್ ಎಲ್ ಎಗಳು ಸಿಕ್ಬೇಕಲ್ಲ ಅವರು ಜನರ ಓಟ್ ತಕೊಂಡು ಅವರಿಗೆ ಜವಾಬ್ದಾರಿ ಇಲ್ವಾ ಅವ್ರು ಮಾತಾಡ್ಬೇಕಲ್ಲ ಟ್ರೈ ಮಾಡಿ ಫೋನ್ ಮಾಡಿ ಓಕೆ ಖಂಡಿತ ನಾವು ಟ್ರೈ ಮಾಡ್ತೇವೆ ಅವರಿಗೆ ಕರೆಯನ್ನು ಮಾಡಲಿಕ್ಕೆ ಸೊ ಅದೇ ರೀತಿ ಸರ್ ಇನ್ನು ಉಡುಪಿ ಜಿಲ್ಲೆಯ ಜನರು ಅಂತ ಹೇಳಿದ್ರೆ ಬುದ್ಧಿವಂತ ಜನರು ಬುದ್ಧಿವಂತ ಜಿಲ್ಲೆ ಅಂತ ಹೇಳ್ತೇವೆ ಸೊ ಅತಿ ಬುದ್ಧಿವಂತಿಕೆಗೆ ಈಗ ನಮ್ಮ ಉಡುಪಿ ಜಿಲ್ಲೆಯ ಜನರಿಗೆ ಪೆಟ್ಟಾಗ್ತಾ ಇದೆ ಅನ್ನುವಂಥದ್ದು ಒಂದು ಮಾತು ಬರ್ತಾ ಇದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಬುದ್ಧಿವಂತ ಜಿಲ್ಲೆ ಅಂತ ನಾವೇ ಹೇಳ್ಕೊಳ್ಬೇಕೀಗ ನಮಗೆ ಅಷ್ಟೇ ನಾವು ಕಳಿಸುವ ಎಮ್ ಪಿ ಎಮ್ ಎಲ್ ಎಗಳು ಈ ಥರ ಮಾಡುವಾಗ ಬೇರೆ ಭಾಗದವರು ನಮ್ಮನ್ನು ನೋಡಿ ನಗಬೇಕೀಗ ಆ ಥರ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಬುದ್ಧಿವಂತಿಕೆ ಪ್ರಜ್ಞಾವಂತಿಕೆಯನ್ನು ಪಾಠ ಪುಸ್ತಕದಲ್ಲಿ ಮಾರ್ಕ್ ತೆಗಿಲಿಕ್ಕೆ ಮಾತ್ರ ಅಥವಾ ದೊಡ್ಡ ದೊಡ್ಡ ಉದ್ಯಮಗಳನ್ನು ಮಾಡಿದರೆ ಮಾತ್ರ ಅಲ್ಲ ಸಾರ್ವಜನಿಕವಾದ ವಿಚಾರಗಳಲ್ಲಿ ಜನರ ಪ್ರಬುದ್ಧತೆ ಏನು ಅಂತ ಈಗ ಬೇರೆ ಬೇರೆ ಭಾವನಾತ್ಮಕ ವಿಷಯಗಳನ್ನು ಬಿ ಜೆ ಪಿ ಹೇಳಿ ಚುನಾವಣೆಯನ್ನು ಗೆಲ್ತದೆ ಭಾವನಾತ್ಮಕ ವಿಷಯಗಳಿಂದ ನಿಮಗೆ ಜೀವನ ನಡೀತದ ಹೊಟ್ಟೆ ತುಂಬ್ತದ ದೇಶದಲ್ಲಿ ಪ್ರಥಮ 30 ವರ್ಷ ಕಾಂಗ್ರೆಸ್ ಆಳಿದೆ ಯಾಕೆ ಅಂದರೆ ಆಗ ಜನರಿಗೆ ಊಟಕ್ಕೂ ಗತಿ ಇರಲಿಲ್ಲ ಶಾಲೆ ಆಸ್ಪತ್ರೆಗಳಿರಲಿಲ್ಲ ಬ್ರಿಡ್ಜ್ಗಳಿರಲಿಲ್ಲ ಆಗ ಜನಗಳಿಗೆ ಮೂಲಭೂತವಾದಂಥ ಸೌಕರ್ಯಗಳನ್ನು ಕಾಂಗ್ರೆಸ್ ಕೊಡ್ತು 90ರ ದಶಕದಲ್ಲಿ ಇವರಿಗೆ ಶುರು ಆಯಿತು ಹಿಂದುತ್ವ ರಾಮ ಮಂದಿರ ಗೋಮಾತೆ ಅದು ಇದು ಎಲ್ಲ ಬಂತು ಇವರದು ಇರಲಿ ಅವರ ಅದಕ್ಕೆ ಗೌರವ ಇದೆ ಅದು ಭಾವನೆಗಳು ಆದರೆ ಅದನ್ನು ಮಾತ್ರ ಮಾತಾಡಿ ಅದರ ವಿಚಾರದಿಂದ ಓಟ್ಗಳನ್ನು ತಗೊಂಡು ಅದನ್ನೇ ಮಾತಾಡ್ತಾ ಈ ಥರ ಟೋಲ್ ಹಾಕಿ ದರೋಡೆ ಮಾಡೋದಿದೆಯಲ್ಲ ಇದು ರಾಮ ಕೂಡ ಮೆಚ್ಚೋದಿಲ್ಲ ಗೋಮಾತೆ ಕೂಡ ಮೆಚ್ಚೋದಿಲ್ಲ ಇನ್ಯಾವುದಿದ್ದಾರೆ ಬಿ ಜೆ ಪಿಯ ದೇವರು ಯಾವ ದೇವರು ಕೂಡ ಇದನ್ನು ಮೆಚ್ಚೋದಿಲ್ಲ ಇದು ಜನಗಳಿಗೆ ಮಾಡ್ತಾ ಇರುವಂಥ ಇವರು ಹಿಂಸೆ ಇದಕ್ಕೆ ತಕ್ಕ ಪಾಠ 2023ರಲ್ಲಿ 2024ರಲ್ಲಿ ಜನಗಳು ಖಂಡಿತವಾಗಿ ಕಲಿಸ್ತಾರೆ ಎಸ್ ಓಕೆ ವೀಕ್ಷಕರೇ ನಾವು ಸುಂಕದ ಸಂಕಟ ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಟೋಲ್ಗೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಒಂದು ರೂಲ್ಸ್ ಇದೆ ಸೊ 60 ಕಿಲೋಮೀಟರ್ ಅಂತರದಲ್ಲಿ 2 ಟೋಲ್ ಇರಬಾರ್ದು ಅನ್ನುವಂಥದ್ದು
ಸೊ ಇದೀಗ ನೋಡ್ಲಿಕ್ಕೆ ಹೋದ್ರೆ ನಾವು ಉಡುಪಿಯಿಂದ ಉಡುಪಿಯಲ್ಲಿ ಹೆಜಮಾಡಿಯಿಂದ ಶಿರೂರಿನ ಒಟ್ಟು ಅಂತರ ಎಷ್ಟಿದೆ ಅಂತ ಹೇಳಿದ್ರೆ 107 ಕಿಲೋಮೀಟರ್ ಉಂಟು. ಸೊ ಇನ್ನು ಹೆಜಮಾಡಿ ಟು ಸಾಸ್ತಾನಕ್ಕೆ ನಾವು ನೋಡ್ಲಿಕ್ಕೆ ಹೋದ್ರೆ ಹೆಜಮಾಡಿಯಿಂದ ಸಾಸ್ತಾನಕ್ಕೆ 46 ಕಿಲೋಮೀಟರ್, ಅದೇ ಸಾಸ್ತಾನದಿಂದ ಶಿರೂರಿಗೆ 62 ಕಿಲೋಮೀಟರ್ ಉಂಟು. ಮತ್ತೆ ನಾವು ಮೊದಲನೇ ನಾವು ನೋಡೋದಾದ್ರೆ ಸುರತ್ಕಲ್ಲಿಂದ ಹೆಜಮಾಡಿಗೆ ಜಾಸ್ತಿ ಅಂತರ ಇರಲಿಲ್ಲ. ಸೊ ಇದರ ಬಗ್ಗೆ ನಾನು ಹೇಳೋದಾದ್ರೆ ಒಂದು ರೂಲ್ಸ್ ಇದೆ. ಸೊ ಈ ರೂಲ್ಸ್ ಅನ್ನು ಕೂಡ ಫಾಲೋ ಮಾಡಬೇಕಾಗುತ್ತದೆ ಎಲ್ಲರೂ ಕೂಡ. ಸೊ ಇದು ಏನು ಅಂತ ರೂಲ್ಸ್ ಜನರಿಗೆ ಮಾತ್ರ, ಸರ್ಕಾರಕ್ಕೆ ಇಲ್ಲ. ಹಾಗಾದ್ರೆ ಅವರಿಗೆ ರೂಲ್ಸ್ ಫಾಲೋ ಮಾಡ್ಲಿಕ್ಕಿಲ್ಲ. ಅವರು ರೂಲ್ಸ್ ಪುಸ್ತಕದಲ್ಲಿ ಮಾತ್ರ. ಈಗ ಅದರಲ್ಲಿ ಒಂದು ಅವರಿಗೆ ಒಂದು ಪಾಯಿಂಟ್ ಇದೆ, ಏನಂದ್ರೆ ವಿಶೇಷ ಸಂದರ್ಭದಲ್ಲಿ ಆ ಡಿಸ್ಟೆನ್ಸ್ ಜೊತೆ ರಾಜಿ ಮಾಡಿ ಸ್ವಲ್ಪ ಮಾಡ್ಬೋದೇಳು ಉಂಟು. ಆದರೆ ಆ ವಿಶೇಷ ಸಂದರ್ಭ ಸುರತ್ಕಲ್ಲಿಗೆ ಏನು ಅಂತ ನಳಿನ್ ಕುಮಾರ್ ಕಟೀಲ್ ಇನ್ನೂ ಹೇಳಲಿಲ್ಲ, ಇವತ್ತಿಗೂ ಹೇಳಲಿಲ್ಲ. ಬಹಳ ಹಾಸ್ಯಾಸ್ಪದ ಏನಂದರೆ ಅಧಿಕೃತ ಅಲ್ಲ ಅದು ಅನಧಿಕೃತ ಹೇಳಿ ವಿಧಾನಸಭೆಯಲ್ಲಿ ಒಪ್ಪಿಯಾಗಿ ಅದ್ರ ಬಗ್ಗೆ ಚರ್ಚೆಯೂ ಆಗಿದೆ. ಈಗ ಅದನ್ನು ಮುಚ್ಚುದಂದ್ರೆ ಇವರು ಬುಲ್ಡೋಸರ್ ಹಿಡ್ಕೊಂಡು ಅದನ್ನು ಕೆಡವಬೇಕಿಲ್ಲ, ಅಲ್ಲಿ ಅದು ಕಿಟಕಿ ಉಂಟಲ್ಲ ಅದು ಬಂದ್ ಮಾಡಿದ್ರೆ ಆಯ್ತು ಅಲ್ವಾ, ಫಾಸ್ಟ್ ಟ್ಯಾಗ್ ಇಂದ ಅದು ಎಳಿತದಲ್ಲ ಅದು ಕಟ್ ಮಾಡಿದ್ರೆ ಆಯ್ತಲ್ಲ. ಮತ್ತೆ ಆರಾಮದಲ್ಲಿ ನಳಿನ್ ಕುಮಾರ್ ಕಟೀಲ್ ಶೋಭಾ ಕರಂದ್ಲಾಜೆ ಪುರ್ಸತ್ ಇರುವಾಗ ಅದು ಡೆಮೊಲಿಷ್ ಮಾಡಲಿ. ಅಷ್ಟು ಮಾಡಲಿಕ್ಕೆ ಟೆಕ್ನಿಕಲ್ ಇಶ್ಯೂಸ್ ಅಂತೆ ಪ್ರೊಸೀಜರ್ ಅಂತೆ ಅಂದರೆ ಜನಗಳು ದಿನಕ್ಕೆ 12-15 ಲಕ್ಷ ರೂಪಾಯಿ ಕೊಡ್ತಾರಲ್ಲಿ, 10 ದಿನಕ್ಕೆ 1.5 ಕೋಟಿ, ತಿಂಗಳಿಗೆ 4.5-5 ಕೋಟಿ ಆಗ್ಬೋದು. ಏನಿದ್ರ ಅರ್ಥ? ಜನಗಳ ಹತ್ರ ಈ ನಮೂನೆ ಹಣ ತಗೊಂಡು ಇವರು ಎಂತ ಮಾಡ್ತಾರೆ? ಈಗ ಅವ್ರು ಹೇಳಿದ್ರಲ್ಲ, ಆಗ ಏನಾದರೂ ಒಂದು ಹೇಳಿಕೊಳ್ಳುವಂಥದ್ದು ಏನಾದರೂ ಫೆಸಿಲಿಟಿ ಕೊಡ್ತಾರೆ ಇವರು? ದಿನದಿಂದ ದಿನಕ್ಕೆ ಇದ್ದದೆಲ್ಲ ಹಾಳಾಗ್ತಾ ಉಂಟು, ರಸ್ತೆಗಳು ಹಾಳಾಗ್ತಾ ಉಂಟು, ಚರಂಡಿಗಳು ಹಾಳಾಗ್ತಾ ಉಂಟು, ಡ್ರೈನೇಜ್ ಎಲ್ಲ ಕಡೆ ಇದೆ, ಪವರ್ ಪ್ರಾಬ್ಲಮ್ ಇದೆ. ಏನು ಏನು ಸರಿ ಮಾಡ್ತಾರೆ ಇವರು? ನೀರು ಇನ್ನೊಂದು ಫೆಬ್ರವರಿ ನಂತರ ಎಲ್ಲ ಕಡೆ ಟ್ಯಾಂಕರ್ ನೀರು. ಏನಾದರೂ ವ್ಯವಸ್ಥೆ ಕೊಡಿ, ನೀವು 4 ಕಡೆ ಜಾಸ್ತಿ ತೆರಿಗೆ ಹಾಕಿ ಏನು ಬೇಕಾದ್ರೂ ತಗೊಳ್ಳಿ. ಬರೀ ಒನ್ ಸೈಡೆಡ್ ಕಲೆಕ್ಷನ್ ಮಾಡೋದು, ಮತ್ತು ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳ ತೆರಿಗೆಯನ್ನು ವಿನಾಯಿತಿ ಕೊಟ್ಟಿದ್ದಾರೆ. 4-5 ಲಕ್ಷ ಕೋಟಿ ಬರುವಂಥದ್ದು ಅದು ಬರಲಿಲ್ಲ. ಸಾಮಾನ್ಯ ಜನರು, ಮಧ್ಯಮ ವರ್ಗದವರು, ದಿನ ಕಷ್ಟಪಟ್ಟು ದುಡಿಯುವವರು ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ದೋಸೆ ಮೇಲೆ, ಚಹಾ ಮೇಲೆ, ಹೇಳಲಿಕ್ಕೆ ಹೋದರೆ ತುಂಬ ಉಂಟು, ಸಬ್ಜೆಕ್ಟ್ ಡಿಬೇಟ್ ಆಗ್ತದೆ, ಎಲ್ಲದರ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ. ಹಾಗಾಗಿ ನನ್ನ ಹತ್ರ ಒಂದೇ ಈ ಟಿ ವಿ ಮುಖಾಂತರ ಹೇಳೋದು, ಜನಗಳು ಪ್ರಜ್ಞಾಪೂರ್ವಕರಾಗಿರಬೇಕು, ಜನಗಳು ರಾಜಕೀಯ ಪ್ರಜ್ಞೆ ಬೆಳೆಸಬೇಕು. ಎಲ್ಲರೂ ರಾಜಕೀಯಕ್ಕೆ ಬನ್ನಿ ಅಂತ ನಾನು ಹೇಳೋದಿಲ್ಲ. ಕಾಂಗ್ರೆಸ್ ಏನು, ಬಿ ಜೆ ಪಿ ಏನು, ಟೋಲ್ ಅಂದರೆ ಏನು, ನಳಿನ್ ಕುಮಾರ್ರ ಪಾತ್ರ ಏನು, ಶೋಭಾ ಕರಂದ್ಲಾಜೆ ಪಾತ್ರ ಏನು, ಇದನ್ನೆಲ್ಲ ನೋಡಿ ಒಂದು ಪ್ರಜ್ಞಾವಂತಿಕೆಯಿಂದ ಮುಂದಿನ ಬಾರಿ ಮತ ಚಲಾಯಿಸಬೇಕು. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಕೇವಲ ಟೋಲ್ ವಿರೋಧಿ ಹೋರಾಟ ಸಮಿತಿಯವರು ಮಾತ್ರ ಹೋರಾಟವನ್ನು ಮಾಡಬೇಕಾ ಅಥವಾ ಅವರ ಜೊತೆಗೆ ಜನರು ಕೂಡ, ನಾಗರಿಕರು ಕೂಡ ಒಟ್ಟಾಗಬೇಕಾ? ಸೊ ಇನ್ನೀಗ ಉಡುಪಿಯ ವಿಚಾರಕ್ಕೆ ಬಂದಾಗ, ಅಂದರೆ ಹೆಜಮಾಡಿ ಟೋಲ್ ಗೇಟ್ ವಿಚಾರಕ್ಕೆ ಬಂದಾಗ, ಸೊ ಉಡುಪಿಯ ಜನರು ಹೇಗೆ ಎಚ್ಚೆತ್ಕೊಳ್ಬೇಕು ಅಂತ ಹೇಳಬೇಕು? ಉಡುಪಿಯ ಜನರಿಗೆ ನಾನೇನು ಹೇಳೋದು, ಉಡುಪಿಯ ಜನರು ನಿಜವಾಗಿ, ನಾನು ಹೇಳ್ತೀನಿ ರಾಜಕೀಯದಿಂದಲ್ಲ, ನಿಜವಾಗಿ ಜನರಿಗೆ ಸಮಸ್ಯೆ ಆದಾಗ ಎಚ್ಚೆತ್ತುಕೊಂಡು ಅದರ ವಿರುದ್ಧ ಹೋರಾಟ ಮಾಡಬೇಕಾಗಿರುವ ಜನಪ್ರತಿನಿಧಿಗಳು. ಈ ರಘುಪತಿ ಭಟ್ರು ಮತ್ತು ಬೇರೆ ಬಿ ಜೆ ಪಿ ಎಮ್ ಎಲ್ ಎಗಳು ಬಿ ಜೆ ಪಿ ಸರ್ಕಾರ ಅಂತ ನೋಡದೆ ಜನಪರ ಕಾಳಜಿಯಿಂದ ತನ್ನದೇ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಬೇಕು, ನನಗೆ ಓಟ್ ಹಾಕಿದ ಜನರಿಗೆ ಕಷ್ಟ ಆಗ್ತದೆ ಅಂತ. ಯಾವಾಗ ಜನಪ್ರತಿನಿಧಿಯೇ ಬಾಯಿ ಮುಚ್ಚಿ ಕೂತ್ಕೊಳ್ತಾರ? ಜನರು ಪಾಪ ಏನು ಮಾಡ್ಯಾರು ಇಲ್ಲಿ ಹೋರಾಟ ಮಾಡಲಿಕ್ಕೆ? ಜನಗಳಿಗೆ ಅವರದೇ ಕೆಲಸ ತಾಪತ್ರಯಗಳು ಜಾಸ್ತಿ ಇದೆ, ಮತ್ತು ಹೋರಾಟ ಮಾಡಿದವರನ್ನು ಹುಡುಕಿ ಹುಡುಕಿ ಕೇಸ್ ಆಗ್ತದೆ ಈ ಸರ್ಕಾರ. ಯಾರ್ಯಾರೋ ರೌಡಿಗಳಿಗೆ ಕೊಟ್ಟ ಹಾಗೆ ಟೋಲ್ ವಿರೋಧಿ ಹೋರಾಟ ಸಮಿತಿಯ ಒಳ್ಳೊಳ್ಳೆ ಡಿಗ್ನಿಫೈಡ್, ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಅಂತ ಒಂದು, ಅಂದರೆ ಯಾವುದೇ ಅಪರಾಧಿ ಬ್ಯಾಕ್ಗ್ರೌಂಡ್ ಇಲ್ಲದವರ ಮನೆಗೆ ಮಧ್ಯರಾತ್ರಿ ಹೋಗಿ ನೋಟಿಸ್ ಕೊಡ್ತಾರೆ, ಮುಚ್ಚಳಿಕೆ ಭರಿಸ್ತಾರೆ, ಬಾಂಡ್ ತಗೊಳ್ತಾರೆ, ಯಾವ ಹೋರಾಟಗಾರರಿಗೆ ಭಯ ಬರಲಿಕ್ಕೆ ಹೆದರಿಕೆ ಹುಟ್ಟಿಸುವಂಥ ವಾತಾವರಣ. ನೀವು ಜನಗಳು ಬರಬೇಕು ಹೇಳಿದರೆ ಜನಗಳು ಅಷ್ಟು ನಮ್ಮ ಕಡೆ ಎಲ್ಲ ಭಾಳ ಶಾಂತ ಸ್ವಭಾವದವರು. ನಾನು ಹೇಳಿದಲ್ಲ, ಈಗ ಡಿಮಾನಿಟೈಸೇಷನ್ ಆದ್ರೂ ಎಲ್ಲಿ ತಾವು ಮುಂದೆ ಹೋದ್ರೆ ತಮಗೆ ಎಲ್ಲಿ ಪ್ರಾಬ್ಲಮ್ ಆಗ್ತದೆ ಅನ್ನೋ ಆ ಮನಸ್ಥಿತಿ ಇರಬಹುದು. ಆ ತರದವರು ಇದ್ದಾರೆ, ಪ್ರಾಬ್ಲಮ್ ಅಲ್ಲೇ ಇದ್ದವರು ಇದ್ದಾರೆ, ನಮ್ದು ಸುರಿಗೆ ಸರಿ ಮಾಡ್ಕೊಳ್ಳುವಂತ ಆಮೇಲೆ ನೋಟ್ ಮಾಡ್ತಾರೆ, ಪ್ರಾಬ್ಲಮ್ ಮಾಡೋರು ಇದ್ದಾರೆ. ಆಮೇಲೆ ಬಿ ಜೆ ಪಿಗೆ ವೋಟ್ ಹಾಕಿದವರು, ಬಿ ಜೆ ಪಿಯ ಪರ ಪ್ರಚಾರ ಮಾಡಿದವರಿಗೆ ಒಂದು ಈಗೋ, ಸ್ವಲ್ಪ ಈಗೋ ಆಗ್ತದೆ. ಅಂದರೆ ನಾನೇ ಬೆಳೆಸಿದ ಲೀಡರ್ಸ್, ನಾನೇ ಮಾತಾಡಿದ ಪಕ್ಷ, ಈಗ ನಾನು ಹೇಗೆ ಅವರ ವಿರುದ್ಧ ಮಾತಾಡಲಿ? ಅಯ್ಯೋ ನನಗೆಲ್ಲ ಫ್ರೆಂಡ್ಸ್ ಎಲ್ಲ ನನಗೆ ಅಪಹಾಸ್ಯ ಮಾಡ್ತಾರೆ ಅಂತ ಒಂದು ಈಗೋ ಇರ್ತದೆ. ಕಾರಣಗಳು ಬೇರೆ ಇರ್ತದೆ, ರಿಸಲ್ಟ್ ಏನು
ಸಮ್ಮರಿ ಏನು ಅಂದರೆ ಜನಗಳು ಮಾತಾಡೋದಿಲ್ಲ, ಜನಗಳು ಸಹಿಸಿ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತಾರೆ. ಜನಗಳಿಗೊಂದು ಅಸ್ತ್ರ ಇದೆ, ನಾವೆಲ್ಲ ತುಂಬ ಮಾತಾಡ್ತೇವೆ, ಬಟ್ ಜನಗಳ ಹತ್ರ ಒಂದು ಅಸ್ತ್ರ ಇದೆ, ಅದು ಮತದಾನ. ನಾಡ್ದು ಚುನಾವಣೆಯಲ್ಲಿ ಎಲ್ಲರೂ ಲಾಸ್ಟ್ ಟೈಮ್ ಮೋದಿಯವರು ಹೇಳಿದ್ರಲ್ಲ ಗ್ಯಾಸ್ ಸಿಲಿಂಡರ್ ನೆನಪು ಮಾಡಿ ಓಟ್ ಹಾಕಿ ಹೇಳಿ, ಉಡುಪಿಯವರು ಎಲ್ಲರೂ ಕೂಡ ಹೆಜಮಾಡಿ ಟೋಲನ್ನು ನೆನಪು ಮಾಡಿ ಓಟ್ ಹಾಕ್ತಾರೆ. ಓಕೆ, ಜನರಿಗೆ ಇದು ಯಾವಾಗ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಸೊ ಇದರಿಂದ ಈಗೂ ಬಸ್ಸಲ್ಲಿ ಹೋಗಿ ಬಸ್ಸಿಂದ ಟಿಕೆಟ್ ದರ ಕೂಡ ಹೆಚ್ಚಾಗ್ತದೆ, ಸೊ ಆವಾಗ ಅರ್ಥ ಆಗಬಹುದೇನೋ ಅಲ್ವಾ ಹೇಳೋ ಪ್ರಕಾರ. ಅಷ್ಟು ಜನರಿಗೆ ಅನುಭವಿಸಿ ಅರ್ಥ ಆಗಬೇಕಿಲ್ಲ ನಮ್ಮ ಜಿಲ್ಲೆಯವರಿಗೆ, ನಾಳೆಯಿಂದ ಇಷ್ಟು ಕಟ್ಟಬೇಕು, ಅದ್ರ ಬಗ್ಗೆ ಸಿಟ್ಟು ಆಕ್ರೋಶ ಬೇಜಾರೆಲ್ಲ ಆಗಿರ್ತದೆ. ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವರಿಗೆ ಸಂಕೋಚ, ಮುಂದೆ ಬಂದು ಮಾತಾಡೋದಿಲ್ಲ ಅಂತ. ಸೊ ಎಲ್ಲೋ ಒಂದು ಎರಡು ವರ್ಗದವರು ಮಾತ್ರ ಒಂದು ಗುಂಪು, ನಾವೆಲ್ಲ ಮಾತಾಡ್ತೇವಲ್ಲ ಅದಕ್ಕೂ ಇರ್ಬೋದು, ಅವ್ರು ಇದ್ದಾರಲ್ಲ ಹೋರಾಟ ಮಾಡ್ಲಿ, ಮುನೀರ್ ಇದ್ದಾರಲ್ಲ ಅವ್ರು ಇದ್ದಾರಲ್ಲ ಅಫ್ಕೋರ್ಸ್. ಅಂದ್ರೆ ನಾನು ಯಾರಿಗೆ ಅಗೌರವದಿಂದ ಹೇಳ್ತಾ ಇಲ್ಲ, ಎಲ್ಲರೂ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಕೆಲವು ಹಲವಾರು ಕೆಲಸಗಳು ನನ್ನಿಂದ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಮಾತಾಡ್ಬಹುದು, ಇನ್ನೊಂದು ಮಾಡ್ಬೋದು, ಹೋರಾಟ ಮಾಡು, ಇನ್ನೊಂದು ಮಾಡುವ, ಹಾಗೆ ನೀವು ಮಾಡುವ ಕೆಲಸ ಹಾಗೆ. ಎಲ್ಲರೂ ಮಾತಾಡುದಿಲ್ಲ ಅಂತ ಅವರಿಗೆ ನಾನು, ಆದರೆ ಜನ ನೋಡಬೇಕು, ಪ್ರಜ್ಞೆ ಬೆಳೆಸ್ಕೊಳ್ಬೇಕು, ಅದ್ರ ಬಗ್ಗೆ ನಾಲೆಜ್ ಬೆಳೆಸ್ಕೊಳ್ಬೇಕು. ಟೋಲ್ ಅಂದರೆ ಏನು, ಹೇಗೆ ಏನು, ಇದು ಏನು ಆಗ್ತಾ ಇದೆ ಅಂತ ಬರೀ ಅದರ ಬಗ್ಗೆ ಅಗತ್ಯವೇ ಇಲ್ಲದಾಗೆ ಮಾಡಿದಾಗ ಜನಗಳನ್ನು ಭಾಳ ಸುಲಭವಾಗಿ ಮೂರ್ಖ ಮಾಡ್ತಾರೆ. ಇವರು ಜನಗಳನ್ನು ಏನಾದರೂ ಒಂದು ಇಮೋಷನಲ್ ಇಶ್ಯೂ ತಂದು ಟೋಲಿದು ವಿಷಯ ಇನ್ನೂ 500 ರೂಪಾಯಿ ಜಾಸ್ತಿ ಹಾಕಿದ್ರು ಕಟ್ಟುವ ರೀತಿಯಲ್ಲಿ ಮಾನಸಿಕತೆಯನ್ನು ಬೆಳೆಸುವ ಸಾಧ್ಯತೆಯೂ ಇರ್ತದೆ. ಈಗ ಡಿಮಾನಿಟೈಸೇಷನ್ನಿಂದ ಸಂಪೂರ್ಣ ನಷ್ಟ ಆಯಿತು. ನೀವು ಮೀಡಿಯಾದವರು, ನೀವು ನನಗೆ, ನಾನು ನಿಮ್ಮ ಪ್ರಶ್ನೆ ಕೇಳ್ತೇನೆ, ಮೋದಿಯವರು ಚುನಾವಣೆಯಲ್ಲಿ 2019 ನಾನು ಡಿಮಾನಿಟೈಸೇಷನ್ ಮಾಡಿದ್ದೇನೆ, ನನಗೆ ಓಟ್ ಕೊಡಿ, ಅದರಿಂದ ದೇಶಕ್ಕೆ ಲಾಭ ಆಗಿದೆ ಅಂತ ಎಲ್ಲಿಯಾದರೂ ಹೇಳಿದಾರ? ಹೇಳಲಿಲ್ಲ. ಅವರೇನು ಹೇಳಿದರು, ಪುಲ್ವಾಮಾಕ್ಕೆ ಸಯೀದೊಂಕೆ ನಾಮ್ ಪರ್ ಓಟ್ ದೀಜಿ ಹೇಳಿದರು. ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಸೆಂಟಿಮೆಂಟಲ್ ಆದರು, ಜನಗಳಿಗೆ ರಾಷ್ಟ್ರಭಕ್ತಿ, ದೇಶಭಕ್ತಿ, ಸೈನಿಕರು ಅದೆಲ್ಲ ಇರ್ತದೆ, ಅದನ್ನು ಎನ್ಕ್ಯಾಶ್ ಮಾಡಿದರು, ಇಡೀ ಇಲೆಕ್ಷನ್ ಗೆದ್ದರು. ಡಿಮಾನಿಟೈಸೇಷನ್ ಭಾಳ ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಹೇಳಿ ಕುಣಿತಿದ್ರಲ್ಲ ಬಿ ಜೆ ಪಿಯವರು, ಯಾಕೆ ಸೆಲೆಬ್ರೇಟ್ ಯಾಕೆ ಮಾಡೋದಿಲ್ಲ? ಯಾಕೆ ಮೊನ್ನೆ ನವೆಂಬರ್ 8 ಅದನ್ನು ಸೆಲೆಬ್ರೇಟ್ ಮಾಡೋದಿಲ್ಲ? ಬಿ ಜೆ ಪಿ ಆಫೀಸ್ ಇಲ್ಲೇ ಅಲ್ವಾ ಮಾಡಿದಾರೆ ಅವರು. ಡಿಮಾನಿಟೈಸೇಷನ್ ಮಾಡಿದ ದಿನ, ದೇಶವನ್ನು ಮೋದಿಯವರು ಎಂತ ವಿಶ್ವಗುರು ಮಾಡುವ ದಿನ ಅಂತೇಳಿ ಏನಾದರೂ ಮಾಡಿದಾರ? ಮಾಡೋದಿಲ್ಲ ಅವರು. ಅಂದರೆ ಅವರಿಗೆ ಚುನಾವಣೆ ಗೆಲ್ಲಲಿಕ್ಕೆ ನಾಡ್ದು ಯಾವುದಾದ್ರೂ ಇಮೋಷನಲ್ ಇಶ್ಯೂಸ್ ಸಿಗ್ತದೆ, ಭಾವನಾತ್ಮಕವಾಗಿ ಜನರನ್ನು ಯಾವ ರೀತಿ ಕೆರಳಿಸ್ಬೋದು ಅದನ್ನು ಅವರು ನೋಡ್ತಾ ಇರ್ತಾರೆ. ಹಾಗಾಗಿ ನನಗೂ ಕೆಲವೊಮ್ಮೆ ಇದೆಲ್ಲ ಸುಮ್ಮನೆ ಮಾತಾಡೋದು ನಾವು, ಮತ್ತು ನಾಡ್ದು ಜನಗಳು ಬೇರೆ ವಿಷಯದ ಹಿಂದೆ ಹೋಗ್ತಾರೆ ಅಂತ. ಆದರೆ ನಮ್ಮ ಕರ್ತವ್ಯ ನಾವು ಮಾಡೋದು. ನಾನು ಮಾತಾಡ್ತಾ ಇದ್ದೇನೆ ಹೇಳಿ ಸಾಯೋ ತನಕ ಮಾತಾಡ್ತೇನೆ, ಜನಪರವಾಗಿ ಮಾತಾಡಿದ್ರೆ ಹೇಳಿ ತೃಪ್ತಿಯಿಂದ ಸಾಯ್ತೇನೆ ಬೇಕಾದರೆ, ಆದರೆ ಹೋರಾಟ ನಾವು ನಿಲ್ಲಿಸೋದಿಲ್ಲ. ಓಕೆ, ಹಾಗಾದರೆ ಆಡಳಿತ ಪಕ್ಷದವರು ಭಾವನಾತ್ಮಕವಾಗಿ ಮಾತನಾಡಿ ಜನರ ಓಟನ್ನು ತಗೊಳ್ತಾ ಇದ್ದಾರೆ, ಪಡೆದುಕೊಳ್ತಾ ಇದ್ದಾರೆ ಅಂತ ನೀವು ನೇರವಾಗಿ ಹೇಳ್ತೀರಾ? ಎಕ್ಸಾಕ್ಟ್ಲಿ, ಅದರಿಂದಲೇ ವಿನ್ ಆಗೋದು. ನೀವು ಬಿ ಜೆ ಪಿಯವರನ್ನ ಇಲ್ಲಿ ಕೂತ್ಕೊಳಿಸಿ, ನೀವು ಎಷ್ಟೇ ಟೋಲಿದ ವಿಷಯ ಮಾತಾಡಿ, ಅವರು ರಾಮ ಮಂದಿರ, ಪಾಕಿಸ್ತಾನ ಇದೇ ಮಾತಾಡ್ತಾರೆ, ಹಿಂದೂ ಮುಸ್ಲಿಂ ಟ್ರೈ ಮಾಡಬೇಕು, ನಾನು ಹೇಳೋದು ಸುಳ್ಳಾದ. ಓಕೆ, ಮತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದರ ಪರವಾಗಿ ಅಂತ ಚರ್ಚೆ ಆಗ್ತಾ ಉಂಟು, ನಿನ್ನೆಯಿಂದ ಜಾಸ್ತಿ ಆಗಿದ್ರ ಪರವಾಗಿ ಕೂಡ ಕೆಲವರು ಮಾತಾಡ್ತಾರೆ, ವಿರೋಧವಾಗಿ ಕೂಡ ಮಾತಾಡ್ತಾರೆ, ಅದರ ಪರವಾಗಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ. ಸೊ ಒಂದು ಗುಂಪು, ಇನ್ನೊಂದು ಗುಂಪು ಅದರ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಸರ್, ವಿರೋಧವಾಗಿ ಮಾತಾಡೋರು ಇದ್ದಂದ ಮೇಲೆ ಪರವಾಗಿ ಮಾತಾಡುವ ಒಂದು ಗುಂಪು ಇದ್ದೇ ಇರ್ತದೆ. ಅವರಿಗೆ ಇನ್ನೊಂದು ಇಲ್ಲಿ ಕುರ್ಚಿ ಹಾಕಿ ಕರಿಬೇಕಿತ್ತಲ್ಲ, ಕರಿತಾ ಇದ್ದೇವೆ ಸರ್ ಕಾರ್ಯಕ್ರಮಕ್ಕೆ. ಅವರು ಪರವಾಗಿ ಮಾತಾಡುವವರು ಯಾವ್ದು ಫೇಕ್ ಪ್ರೊಫೈಲ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಮಾತಾಡೋದಲ್ಲ, ಈ ತರ ಅಮೃತ್ ಚಾನೆಲ್ ನಾನು ಬಂದು ಕೂತ್ಕೊಂಡಿದ್ದೇನಲ್ಲ ಹಾಗೆ ಒಂದು ಹಾಕಿ ಕರೆಸಿ ಅವರು ನೋಡು, ಯಾರು ಅಂತ ಮಹಾನುಭಾವರು ಪರವಾಗಿ ಮಾತಾಡೋರು ನೋಡ್ಬೇಕು. ಓಕೆ, ಮತ್ತೆ ಸರ್ ಈಗ ಕೆಲವು ದಿನಗಳ ಹಿಂದೆ ನಮ್ಮ ಸಂಸದರು ಒಂದು ಟ್ವೀಟ್ ಮಾಡ್ತಾರೆ, ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸುರತ್ಕಲ್ ಟೋಲ್ ಗೇಟ್ನ ರದ್ದುಗೊಳಿಸುತ್ತೇವೆ ಅನ್ನುವಂಥದ್ರು. ಸೊ ಅದರ ನಂತರ ಸೋಷಿಯಲ್ ಮೀಡಿಯಾದಲ್ಲೇ ಹೇಳೋದಾದರೆ ಸಾಕಷ್ಟು ಪೋಸ್ಟ್ಗಳು ಬರ್ತಾ ಇತ್ತು, ಒಳ್ಳೆ ಕೆಲಸ, ಸೊ ತಮಗೆ ಖುಷಿ ಆಗ್ತಾ ಇದೆ, ಇದನ್ನು ತುಂಬ ದಿನಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ, ಸೊ ಅಂತೂ ಆಗಿದೆ ಅಂತ. ಬಟ್ ಆ ಸಂತೋಷ ಈಗಲೂ ಕೂಡ ಉಂಟಾ ಅಂತ ನಾನು ಕೇಳಬೇಕು. ಟ್ವೀಟ್ ಮಾಡಿದ್ರು ನಳಿನ್ ಕುಮಾರ್ ಅವರು, ಮೊನ್ನೆದು ಟ್ವೀಟಲ್ಲಿ ಏನಿತ್ತು ಹೇಳಿದರೆ, ನಮ್ಮ ಮನವಿಗೆ ಸೂಕ್ತವಾಗಿ ಸ್ಪಂದಿಸಿದ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳು ಅಂತಿತ್ತು ಅಲ್ವಾ. ಇವತ್ತೊಂದು ಮಾಡಿದ್ದಾರೆ, ನಮ್ಮ ಮನವಿಗೆ ಸೂಕ್ತವಾಗಿ ಸ್ಪಂದಿಸದೇ ಇದ್ದ ಕಾರಣಕ್ಕೆ ಅಭಿನಂದನೆಗಳನ್ನು ನಾನು ವಾಪಸ್ ತಕೊಳ್ತೇನೆ ಹೇಳಿ ಮಾಡಿದ್ದಾರೆ, ನೋಡ್ಲಿಲ್ವ? ಹಾಗೆ ಮಾಡ್ಬೇಕಿನ್ನವ್ರು, ಅಂತ ಪರಿಸ್ಥಿತಿ ಅವರಿಗೆ. ಇವರಿಗೆ ಮಾನವ ಮರ್ಯಾದೆ ಏನಾದರೂ ಉಂಟಾ? ಎಲ್ಲದಕ್ಕೂ ಈಗ
ಒಂದು ಸೌಜನ್ಯಕ್ಕಾದರೂ ಹೋರಾಟ ಸಮಿತಿಯನ್ನು ಬಂದು ಮಾತಾಡಿಸ್ಬೇಕಮ್ಮ. ಅಂದರೆ ನಾನು ಬಿಜೆಪಿ ಕಾಂಗ್ರೆಸ್ ಹೇಳೋದಲ್ಲ, ಪಾಪ ಕೆಲಸ ಬಿಟ್ಟು ಚಾಪೆ ಹಾಕಿ ಅಲ್ಲಿ ರಾತ್ರಿ ಹಗಲು ಕೂತ್ಕೊಂಡವರು ನಮ್ಮ ದೇಶದ ಪ್ರಜೆಗಳು, ಅವರು ಕಟ್ಟಿದ ಟ್ಯಾಕ್ಸಲ್ಲೂ ಇವರು ಓಡಾಡ್ತಾರೆ. ಎಮ್ ಎಲ್ ಎಗಳು ಅವ್ರು ಕಟ್ಟೋದಿಲ್ವ ಟ್ಯಾಕ್ಸ್? ಇಂಡೈರೆಕ್ಟ್ ಟ್ಯಾಕ್ಸ್ ಎಲ್ಲರೂ ಕಟ್ತಾರೆ ಅಲ್ವಾ? ಅವರಲ್ಲಿ ಕೂತಾಗ ಮಾಡಲಿಕ್ಕೆ ಆಗ್ತದ ಇಲ್ಲ ಬೇರೆ, ಅವರ ಮನವಿ ನ್ಯಾಯೋಚಿತ ಅಲ್ಲದೇ ಇದ್ರೂ, ಅವ್ರು ಕೇಳಿದ್ದು ಸರಿ ಇಲ್ಲದೆ ಇದ್ರೂ ಅವರನ್ನು ಮಾತಾಡಿಸ್ಬೇಕು. ಅಷ್ಟು ಒಂದು ಸೌಜನ್ಯತೆ ಇಲ್ಲದ ಎಮ್ ಎಲ್ ಎಗಳು ಎಂ ಪಿಗಳು ನಿಜವಾಗಿ ಕರಾವಳಿಗೆ ಬೇಡ ಅಂತ ಹೇಳೋದು ನಾನು. ಬಟ್ ಜನರು ಓಟಾಗಿ ಗೆಲ್ಲಿಸ್ತಾ ಇದ್ದಾರಲ್ಲ, ಗೆಲ್ಲಿಸ್ತಾರೆ ಹೇಳಿ ನಿಮ್ಗೆ ಗ್ಯಾರಂಟಿಯಾ? ನೆಕ್ಸ್ಟ್ ನೆಕ್ಸ್ಟ್ ಗೆಲ್ಲಿಸ್ತಾ ಇದ್ದಾರಲ್ಲ, ಈಗ ಗೆಲ್ಲಿಸಿದ್ದಾರೆ ವಿಷಯದಲ್ಲಿ ಗೆಲ್ಲಿಸಿದ್ರು. ಈಗ ವಾಜಪೇಯಿ ನೀವು ಆಗ ಬಹಳ ಒಂದನೇ ಕ್ಲಾಸ್ ಹೋಗ್ತಿದ್ರೆ, ವಾಜಪೇಯಿ ಮತ್ತೆ ಅಡ್ವಾಣಿ ಅವರು ಆಡಳಿತ ಮುಗಿಸುವಾಗ ಇಡೀ ದೇಶ ಹಾರಾಡ್ತಿತ್ತು. ಎಂಥ ವಾಜಪೇಯಿ ಕವಿರದೈ ಹಾಸ್ಯ ಪ್ರಜ್ಞೆ, ಅದು ಇದು, ಸೋನಿಯಾ ಗಾಂಧಿ ವಿದೇಶಿ ಮುಗೀತು, ಕಾಂಗ್ರೆಸ್ ಮುಗಿಯಿತು ಅಂತ ಹೇಳ್ತಿದ್ರು. ಸುಷ್ಮಾ ಸ್ವರಾಜ್ ಹೇಳಿದ್ರು ತಲೆ ಬೋಳಿಸ್ತೇನೆ ಹೇಳಿದ್ರು, ಎಲ್ಲರೂ ಎಣಿಸಿದ್ರು ಕಾಂಗ್ರೆಸ್ ಮುಗಿಯಿತು ಅಂತ. ಮತ್ತೆ ಇಡೀ ದೇಶದ ಜನ ಸೋನಿಯಾ ಗಾಂಧಿಗೆ ಓಟ್ ಹಾಕ್ಲಿಲ್ವ? ಇದೆಲ್ಲ ಶಾಶ್ವತ ಅಲ್ಲಮ್ಮ, ಯಾವುದು ಶಾಶ್ವತ ಅಲ್ಲ. ಇವರು ಎಣಿಸೋದು ನಾವು ಅಧಿಕಾರದಲ್ಲಿ ಶಾಶ್ವತ ಆಗಿರ್ತೇವೆ, ಇನ್ನೂ ಒಂದು 10 ಟೋಲ್ ಹಾಕ್ತೇವೆ, ಮುನೀರ್ ಕಾಟಿಪಳ್ಳ ಸತ್ರು ತೊಂದರೆ ಇಲ್ಲ, ನಾವು ಕೇರ್ ಮಾಡೋದಿಲ್ಲ ಹೇಳಿ, ಅದು ಆಗೋದಿಲ್ಲ. ಕಾಲಚಕ್ರ ತಿರುಗ್ತದೆ, ಏನದು ನೀರು ತಲೆ ಮೇಲೆ ಹಾಕಿದ್ದು ಕಾಲಿಗೆ ಬರಲೇಬೇಕು, ಬರ್ತದೆ. ಆ ಕಾಲ ಹತ್ರ ಆಗಿದೆ ನೋಡಿ ನೀವು, ಬೇಕಾದ್ರೆ ಇಲ್ಲರೆ ಬಿ ಜೆ ಪಿಯವರು ಯಾಕೆ ಬರೋದಿಲ್ಲ? ಕರೀರಿ ಅವರನ್ನು, ಸಪೋರ್ಟ್ ಮಾಡಿದವರು ಯಾರಿದ್ದಾರಲ್ಲ ಅವರನ್ನು ಕರೀರಿ. ಒಂದು ಎಮ್ ಎಲ್ ಎಗಳು ಫೋನಲ್ಲಿ, ಒಂದು ನಿಮ್ಮಂಥ ವೆಲ್ ರೆಪ್ಯೂಟೆಡ್ ಮೀಡಿಯಾ, ನೀವು ನಿಮ್ಮ ಫೋನಿಗೆ ಯಾಕೆ ಸಿಗೋದಿಲ್ಲ ಎಮ್ ಎಲ್ ಎಗಳು? ತಗೊಳ್ಳಿ ಅವರನ್ನು ಲೈವ್ಗೆ. ನಾವು ಕರೆಗೆ ಟ್ರೈ ಮಾಡ್ತಾ ಟ್ರೈ ಮಾಡ್ತಾ ಇದ್ದೇವೆ, ರಘುಪತಿ ನಂಬರ್ ಉಂಟು ಸರ್, ನಂಬರ್ ಉಂಟು, ಟ್ರೈ ಮಾಡ್ತಾ ಇದ್ದೇವೆ, ಬಟ್ ನಮ್ಮ ಕರೆಗೆ ಸಿಗ್ತಾ ಇಲ್ಲ ಅವರು. ಹೇಳಿ ಲಾಲಾಜಿ ಮೆಂಡನ್ ನಂಬರ್ ಕೊಡ್ತೇನೆ, ಹೆಜಮಾಡಿಗೆ ಪಾಪ ಜಾಸ್ತಿ ಆಚೆ ಈಚೆ ಅವರ ಕ್ಷೇತ್ರ ಅಲ್ಲ, ನೀವು ಕೇಳಿ ಅವರಿಗೆ. ಜಿಲ್ಲಾಧ್ಯಕ್ಷರು ಯಾರವರು? ಬಸ್ ಮಾಲಕರ ಸಂಘ, ಅವ್ರ ಹತ್ರ ಕೇಳಿ, ಅವರದ್ದು ಸ್ಟೇಟ್ಮೆಂಟ್ ಕೇಳಿ. ನಾನು ಅವರಿಗೆ ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಅವ್ರದ್ದು ಒಪಿನಿಯನ್ ಏನು ಅಂತ ಕೇಳಿ. ಪೊಲಿಟಿಕ್ಸಲ್ಲಿ ಇದ್ಮೇಲೆ ಪಬ್ಲಿಕ್ ಮ್ಯಾಟರ್ ಮೇಲೆ ಒಪಿನಿಯನ್ ಕೊಡಬೇಕು ಒಂದು ಪೊಲಿಟಿಷಿಯನ್ ಆಗಿ, ಅದನ್ನು ಕೇಳಿ. ಸಪೋಸ್ ಈಗ ಸರ್ December 1 ಎಲ್ಲಾದರೂ ಹೆಜಮಾಡಿಗೆ ಎಲ್ಲ ಅವರು ಪ್ರತಿಭಟನೆ ಅಲ್ಲಿಂದ ಶಿಫ್ಟ್ ಆದರೆ, ಸೊ ಈಗಾಗಲೇ ಹಲವು ಸಮಯಗಳಿಂದ ಅವರು ಹೋರಾಟ ಮಾಡಿಯೂ ಕೂಡ ಎಲ್ಲೋ ಒಂದು ಕಡೆ, ಸೊ ಕೆಲವರು ಹೇಳ್ತಾರೆ ವ್ಯರ್ಥವಾಯಿತು ಅಂತ ಹೇಳ್ತಾರೆ. ಸೊ ಇನ್ನು ಇಲ್ಲಿ ಈ ಕಡೆ ಇಲ್ಲಿ ಬಂದರೆ ಹೆಜಮಾಡಿಗೆ ಬಂದು ಅವರು ಹೋರಾಟವನ್ನು ಮಾಡಿದರೆ, ಸೊ ಅದಕ್ಕೇನಾದರೂ ಪ್ರತಿಫಲ ಸಿಗ್ತದಾ, ಫಲ ಸಿಗ್ತದಾ ಅನ್ನುವಂಥದ್ದು? ಈಗ ಪ್ರತಿಫಲ ಕೊಡೋದು ದೇವರು, ಕರ್ತವ್ಯ ನಾವು ಮಾಡೋದು. ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾರೆ. ಪ್ರತಿಫಲ ನಾಳೆ ಸಿಗಬೇಕು, ಈಗಲೇ ಸಿಗಬೇಕು ಅಂತ ನಾವು ಅಪೇಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದಕ್ಕೂ ಒಂದು ಟೈಮ್ ಇರುತ್ತೆ, ಆ ಟೈಮ್ ಬಂದಾಗ ಪ್ರತಿಫಲ ಸಿಗ್ತದೆ. 200 ವರ್ಷದ ಹಿಂದೆ ಬ್ರಿಟಿಷರು ಇದ್ರು ಇಲ್ಲಿ, ಅದರ ವಿರುದ್ಧ ಹೋರಾಟ ಮಾಡಿದವರಿಗೆ 1947 ಅವ್ರು ಹೋಗ್ತಾರೆ ಹೇಳಿ ಗೊತ್ತಿತ್ತ? ಗೊತ್ತಿದ್ರೆ ಇನ್ನೂ ಜಾಸ್ತಿ ಜನ ಬರ್ತಿದ್ರು, ಆಯ್ತಲ್ಲ ಒಂದು 2 ವರ್ಷ ಎಲ್ಲ ಮಾಡುವ ಹೇಳಿ. ಎಷ್ಟೋ ಜನ ಜೀವ ಬಿಟ್ಟರು, ಆ ಜೀವ ಬಿಟ್ಟವರಿಗೆ ಗೊತ್ತು ಇರಲಿಕ್ಕಿಲ್ಲ ಅಲ್ಲ, ಸತ್ತು ಮೇಲೆ ಎಲ್ಲಿ ಹೋಗ್ತಾರೆ ನಮ್ಗೆ ಗೊತ್ತುಂಟ ಏನಾಯ್ತು ಅಂತ. ಸುದೀರ್ಘವಾದ ಹೋರಾಟ ನಂತರ 1947 ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅದೆಷ್ಟೋ ಅನಿಷ್ಟ ಪದ್ಧತಿ ಇತ್ತು ಈ ದೇಶದಲ್ಲಿ, ಮುಟ್ತಿರ್ಲಿಲ್ಲ ಒಬ್ರಿಗೊಬ್ರು. ಗಂಡ ಸತ್ರೆ ಹೆಂಡತಿಯನ್ನು ಹೋಗಿ ಚೀತೆಯಲ್ಲಿ ಹಾಕ್ತಿದ್ರು, ಅದರ ವಿರುದ್ಧ ಮಾತಾಡಿದರೆ ಅವರಿಗೂ ಕೊಲ್ತಿದ್ರು. ನಾನಾ ರೀತಿಯ ಅನಿಷ್ಟ ಪದ್ಧತಿ ಸಮಾಜದಲ್ಲಿ ಇತ್ತು. ಇದು ಹೀಗೆ ಇರ್ತದೆ ಅಂತ ಆಗಿನ ಕಾಲದವರು ಎಣಿಸಿದ್ರು, ಈಗ ಉಂಟ? ಈಗ ಎಷ್ಟು ಕಾನೂನುಗಳಿದೆ, ಚೈಲ್ಡ್ ಮ್ಯಾರೇಜ್ ಇಲ್ಲ, ಇನ್ನೊಂದಿಲ್ಲ, ಎಷ್ಟೆಲ್ಲ ಬಂದಿದೆ ಅಲ್ವಾ. ನಾವು ಮುಂದೆ ಹೋಗ್ತಾ ಇದ್ದೇವೆ, ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಸಮಾಜದಲ್ಲಿ. ಇಂಥ ದುಷ್ಟರು ಲೂಟಿಕೋರರು ಕೂಡ ಸೋಲುವಂಥದ್ದನ್ನು ನೀವು ನೋಡ್ತೀರಿ, ನಾವು ನೋಡ್ತೇವೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ತಾಳ್ಮೆ ಬೇಕಾಗ್ತದೆ ಅಂತ ಹೇಳ್ತಿದ್ದೀರ ಸರ್ ತಾವು. ಎಷ್ಟು ಎಷ್ಟು ಸಮಯ ಬೇಕಾಗ್ತದೆ ತಾಳ್ಮೆ ಅಂತ? ಸ್ವಲ್ಪ ಒಂದು ಇಷ್ಟು ಟೈಮ್ ವೇಟ್ ಮಾಡ್ಬೋದು ಒಂದು ಸಿಗ್ತದೆ ಅಂತ. 2023 ಮತ್ತೆ 2024 ಬದಲಾವಣೆ ನೋಡ್ತೀರ. ಓಕೆ, ಮತ್ತೊಮ್ಮೆ ನಿಮ್ಮನ್ನ ನಾವು ಕಾರ್ಯಕ್ರಮಕ್ಕೆ ಕರ್ತೇವೆ ಸರ್, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಖಂಡಿತವಾಗಿ ಬರ್ಬೇಕಲ್ವಾ? ಇಲ್ಲ ಈಗ ಮುಗಿಲಿಲ್ಲ, ನೆಕ್ಸ್ಟ್ ನಿಮ್ಮನ್ನ ಕರ್ತೇವೆ ಅಂತ. ಸೊ ಓಕೆ, ಇದ್ರ ಬಗ್ಗೆ ನೆಕ್ಸ್ಟ್ ಸರ್ ಮುಂದಿನ ಒಂದು ಹಾದಿ ಏನು ಅಂತ ನಾನು ಕೇಳ್ಬೇಕು. ಇಂಥ ಇದೆಲ್ಲ ಘಟನೆಗಳನ್ನು ನೋಡಿದಾಗ ತಮಗೆ ಏನು ಅನಿಸ್ತದೆ ಸರ್? ನಾನು ಮತ್ತೆ ರಿಪೀಟೇಷನ್ ಮಾಡ್ಬೋದು, ಆದರೆ ತಪ್ಪು ತಿಳ್ಕೊಳ್ಬೇಡಿ, ಪ್ರತಿಯೊಬ್ಬ ನಾಗರಿಕನೂ ಕೂಡ ಅವನು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ತಾರೆ, CA ಆಗ್ತಾರೆ, ನಿಮ್ಮ ಹಾಗೆ ಕೆಲವರು ಜರ್ನಲಿಸ್ಟ್ ಆಗ್ತಾರೆ, ಪಿಕ್ಚರ್ ಆ್ಯಕ್ಟರ್ ಆಗ್ತಾರೆ,
ಒಳ್ಳೊಳ್ಳೆ ಹಿಟ್ ಮೂವಿಗಳನ್ನು ಕೊಡ್ತಾರೆ ಇನ್ನೊಂದು. ಆದರೆ ಪ್ರತಿಯೊಬ್ಬ ನಾಗರಿಕ ತನ್ನನ್ನು ಆಳುವ ಸರ್ಕಾರ ಏನು ಮಾಡ್ತಾ ಇದೆ, ನನ್ನನ್ನು ಪ್ರತಿನಿಧಿಸುವ ಲೋಕಸಭಾ ಸದಸ್ಯ ಏನು ಮಾಡ್ತಾ ಇದ್ದಾನೆ, ನಾನು ಮತ್ತೆ ಅವನಿಗೆ ಓಟ್ ಹಾಕಬೇಕಾ ಬೇಡ, ಇದ್ರ ಬಗ್ಗೆ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು. ಆ ಪ್ರಜ್ಞೆ ಕಮ್ಮಿ ಆದಾಗ ಜನರಿಗೆ ತಪ್ಪು ದಾರಿಗೆ ಹಾಕಿ, ಮಿಸ್ಗೈಡ್ ಮಾಡಿ, ಯಾವುದ್ಯಾವುದೋ ವಿಷಯಗಳನ್ನು ತಿರುಚಿ ಅವರ ಮುಂದೆ ಸುಳ್ಳು ಹೇಳಿ ತುಂಬ ಜನ ಅಯೋಗ್ಯರು ಗೆಲ್ತಾರೆ ಚುನಾವಣೆಗಳನ್ನು. ಹಾಗಾಗಿ ನಾನು ಹೇಳುವಂಥದ್ದು, ನಿಮ್ಮ ಮಾಧ್ಯಮದ ಜವಾಬ್ದಾರಿ ಕೂಡ ಭಾಳ ದೊಡ್ಡದು. ಫೋರ್ತ್ ಪಿಲ್ಲರ್ ಆಫ್ ಕಾನ್ಸ್ಟಿಟ್ಯೂಷನ್, ನೀವು ನಾಲ್ಕನೆಯ ಸ್ತಂಭ ಸಂವಿಧಾನದ್ದು, ನೀವು ಬಹಳ ಜವಾಬ್ದಾರಿಯಿಂದ ಸತ್ಯಾಂಶಗಳನ್ನು ಹೇಳಿ. ಕಾಂಗ್ರೆಸ್ನವರು ತಪ್ಪು ಮಾಡಿದರೆ ಅದನ್ನು ಹೇಳಿ, ಅಮೃತ್ ಶಣೆ ಮಾತಾಡೋದು ತಪ್ಪಂತ ಹೇಳಿದ್ರೆ ಅದನ್ನು ಹೇಳಿ, ಆದರೆ ಸತ್ಯ ಹೇಳಿ, ಜನರನ್ನು ಎಬ್ಬಿಸಿ, ಜನರಿಗೆ ವಿಷಯ ಹೇಳಿ, ಟೋಲ್ ಅಂದರೆ ಏನು, ಟೋಲ್ ಯಾಕೆ ಆಗ್ತಾ ಇದೆ, ಏನು ಕತೆ, ಯಜಮಾಡಿಗೆ ನಾಳೆ ನೀವು ಇಷ್ಟು ಕಟ್ಟಬೇಕು ಅದು ತಪ್ಪು, ನಿಮ್ಮಿಂದ ಅಷ್ಟು ಹಣ ತಗೊಳ್ಳೋದು ತಪ್ಪು, ಇದನ್ನೆಲ್ಲ ನಾವು ಹೇಳಿದರೆ ಆಯ್ ಕಾಂಗ್ರೆಸ್ ಮರೆ ಬೊಕ್ಕೆಂಚಿನ ಹೇಳ್ತಾರೆ ಅಲ್ವಾ. ಮೀಡಿಯಾದವ್ರು ಹೇಳಬೇಕು, ನೀವು ಹೇಳಿದರೆ ಅದಕ್ಕೆ ಒಂದು ತೂಕ ಇರ್ತದೆ, ಅದಕ್ಕೆ ಒಂದು ಅಪೀಲ್ ಇರ್ತದೆ, ಅದರದ್ದು ಪರಿಣಾಮ ನಾವು ನೋಡಲಿಕ್ಕೆ ಜಾಸ್ತಿ ಸಾಧ್ಯ ಆಗ್ತದೆ. ನಾವು ತಪ್ಪು ಮಾಡಿದ್ರು ಹೇಳಿ, ಅದರಲ್ಲಿ ಏನು ಮುಲಾಜಿಲ್ಲ, ಹೇಳಿ ನೀವು. ಸರಿ, ಕೆಲವು ಜನರು ಈಗ ಹೀಗೆ ಮಾತಾಡ್ಕೊಳ್ಬಹುದು, ಹೇಳಲಿಕ್ಕಾಗೋದಿಲ್ಲ. ಸೊ ಇದೀಗ ಅಂದರೆ ಎಲ್ಲವೂ ಸರಿಯಾಗಿ ಇದ್ದಿದ್ರೆ ಸುಮ್ಮನೆ ಯಾಕೆ ಹೋರಾಟ ಮಾಡಲಿಕ್ಕೆ ಹೋದರು? ಮೊದಲಿನ ಹಾಗೆ ಇದ್ದಿದ್ರೆ ನಮಗೂ ತೊಂದರೆ ಇರ್ತಿರ್ಲಿಲ್ಲ. ಉಡುಪಿಯವರಿಗೆ ಸೀದಾವಾಗಿ ಅಂದರೆ ಎಷ್ಟು ಮೊದಲು ಎಷ್ಟು ಟೋಲ್ ತಗೊಳ್ತಾ ಇದ್ರು, ಸೊ ಅಷ್ಟೇ ಇರ್ತಿತ್ತು. ಎಲ್ಲೋ ಒಂದು ಕಡೆ ಅವರು ಹೋರಾಟ ಮಾಡಿ ಇದೀಗ ನಮಗೆ ಒಂದು ಬರೆ ಬೀಳ್ತಾ ಉಂಟು ಅನ್ನುವಂಥ ಮಾತುಗಳು ಕೇಳಿ ಬರ್ಬೋದು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ತಾವು? ಆ್ಯಕ್ಚುಲಿ ಉಡುಪಿಯವರಿಗೆ ಮತ್ತು ಮಂಗಳೂರಿನವರಿಗೆ ಕೂಡ ಇತ್ತು ಸುರತ್ಕಲಲ್ಲಿ. ಇವರ ಹೋರಾಟದ ಮೊದಲ ಸರ್ ಒಂದು ನಿಮಿಷ, ನಮ್ಮ ಜೊತೆ ಲಾಲಾಜಿ ಆರ್ಮೆಂಡನ್ ಅವರು ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ಸರ್, ಇವತ್ತು ನಾವು ಟೋಲ್ ಗೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೇವೆ. ಸರ್, ತಮಗೂ ಕೂಡ ತಿಳಿದೇ ಇದೆ, ಡಿಸೆಂಬರ್ 1 ಹೆಜ್ಮಾಡಿಯಲ್ಲಿ ಅಧಿಕ ಟೋಲ್ ಅನ್ನ ವಸೂಲಿ ಮಾಡ್ತಾರೆ ಅನ್ನುವಂತ ಮಾತು ಕೇಳಿ ಬಂದಿತ್ತು, ಆದೇಶ ಕೂಡ ಬಂದಿದೆ. ಸೊ ಇದರ ಬಗ್ಗೆ ಸರ್ ತಮ್ಮ ಫಸ್ಟ್ ರಿಯಾಕ್ಷನ್ ಏನು? ಸರಿ, 60 ಕಿಲೋಮೀಟರ್ಗೆ 3 ಹೆಜ್ಮಾಡಿ ಸುರತ್ಕಲ್, ಅದಕ್ಕೆ ಜನರದ್ದು ಮುಂಚೆಯಿಂದಲೂ 60 ಕಿಲೋಮೀಟರ್ಗೆ 3 ಟೋಲ್ ಗೇಟ್ ಬಗ್ಗೆ ಆಕ್ಷೇಪ ಇತ್ತು ಮತ್ತು ತೆಗಿಬೇಕಂತೇಳಿ ಕೂಡ ಒತ್ತಾರೆ ಇತ್ತು. ಹಾಗೆ ಸುರತ್ಕಲ್ ಟೋಲ್ ಗೇಟ್ಗೆ ತೆಗೆದಿದ್ದಾರೆ, ಮತ್ತೆ ಅದು ಹಾಕುವಾಗಲೇ ಟೆಂಪರರಿ ಟೋಲ್ ಗೇಟ್ ತರ ಮಾಡಿದ್ದಾರೆ, ಈಗ ತೆರಳಿಸ್ತಾರೆ. ಹಿಂದೆ ಹಿಂದಿನ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದು ಸುರತ್ಕಲ್ ಟೋಲ್ ಗೇಟ್ ಬಂದಿತ್ತು. ಅದೇ ಇದು ಟೆಂಡರ್ ಪ್ರಕ್ರಿಯೆ ಎಲ್ಲ ಕೋಟಿಗಟ್ಟಲೆ ವ್ಯವಹಾರ ಇರುವಂತ ಟೆಂಡರ್ ಪ್ರಕ್ರಿಯೆ, ಏಕಾಏಕಿ ಒಮ್ಮೆ ರದ್ದು ಮಾಡಲಿಕ್ಕೆ ಆಗುದಿಲ್ಲ. ಹಾಗೆ ಸ್ಲೋಲಿ ಅದರ ಬಗ್ಗೆ ಕೇಂದ್ರ ಸರ್ಕಾರ ನಿಲುವು ತಗೋಬಹುದು. ಆದ್ರೆ ಈಗ ನಮ್ಮ ಟೋಲ್ ಗೇಟ್ ಶುಲ್ಕ ತೆರವು ಮಾಡಿದಕ್ಕೆ ಅದರ ಪೆನಾಲ್ಟಿ ಹೆಜ್ಮಾರಿ ಬಂತು, ಇದನ್ನು ಕಂಬೈನ್ ಮಾಡಿ ಅದಕ್ಕೆ ರೇಟ್ ಆಗ್ತಾ ಇದ್ದಾರೆ ಅಂತೇಳಿ ನಮ್ಮ ಸಾಕಷ್ಟು ದೂರುಗಳು ಬರ್ತಾ ಇದೆ. ನಮ್ಮಲ್ಲಿ ಕೂಡ ಬಂದಿದೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗೆ ಮತ್ತು ನಮ್ಮ ನಾಯಕರುಗಳು ಕೂಡ ಗಮನಕ್ಕೆ ತಂದಿದ್ದೇವೆ. ಇದರ ಬಗ್ಗೆ ಪರಿಶೀಲನೆ ಮಾಡಿ ಏನಾದರೂ ಒಳ್ಳೆ ತೀರ್ಮಾನ ತಗೋತಾರೆ ಅಂತ ಕೂಡ ಅಭಿಪ್ರಾಯ ಇದೆ. ಆದ್ರೆ ಎಷ್ಟು ಜನ ತಗೋತಾರ ಅಂತ ಗೊತ್ತಿಲ್ಲ, ಅಂತ ಇದರ ಬಗ್ಗೆ ಒಂದು ಒಳ್ಳೆ ತೀರ್ಮಾನ ಬರ್ತಾ ಅಂತ ಹೇಳಿ ಅನಿಸ್ತದೆ. ಸರ್, ಇದೀಗ ಸುರತ್ಕಲ್ ಟೋಲ್ ಗೇಟ್ ಅನಧಿಕೃತ ಎಂಬ ಮಾತು ಮೊದಲಿನಿಂದನೂ ಕೂಡ ಕೇಳಿ ಬಂದಿತ್ತು. ಸೊ ಇದೀಗ ಟೋಲ್ ಗೇಟ್ ಬಂದ್ ಆಗಿದೆ ಹೊರತು ಟೋಲ್ ಬಂದ್ ಆಗ್ಲಿಲ್ಲ ಸರ್, ಅದನ್ನ ಹೆಜ್ಮಾಡಿಯಲ್ಲಿ ತಗೊಳ್ತಾರೆ. ಸೊ ಇದರಿಂದ ಜನಸಾಮಾನ್ಯರಿಗೆ ಒಂದು ಬರೆ ಬೀಳ್ತದೆ ಅನ್ನುವಂಥದ್ದು ಅನಿಸ್ತಾ ಇಲ್ವಾ ಸರ್? ಅದನ್ನು ಪರಿಶೀಲನೆ ಮಾಡಿ ಏನಾದ್ರೂ ಒಳ್ಳೆ ತೀರ್ಮಾನ ಮಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ, ಹಾಗೆ ಅದರ ಬಗ್ಗೆ ನೆಗೋಶಿಯೇಬಲ್ ಆಗ್ತಾ ಇದೆ. ಸರ್, ಈಗ ನಾನು ಒಂದು ಪ್ರಶ್ನೆಯನ್ನ ಕೇಳಬೇಕು, ಇಷ್ಟರವರೆಗೆ ಸುರತ್ಕಲ್ ಟೋಲ್ ಗೇಟ್ ಅಲ್ಲಿ ಎಷ್ಟು ಟೋಲ್ ಸಂಗ್ರಹವಾಗಿದೆ ಅನ್ನುವಂತ ಮಾಹಿತಿ ಏನಾದ್ರೂ ಲಭ್ಯ ಉಂಟಾ ಸರ್? ಇಲ್ಲ ಇಲ್ಲ, ಅದರ ಬಗ್ಗೆ ಮಾಹಿತಿ ಇಲ್ಲ. ಮತ್ತೆ ಅದು ಮಾಡುವಾಗಲೇ ಯಜಮಾನಿ ಟೋಲ್ ಗೇಟ್ ಮಾಡುವ ಮೊದಲೇ ಸುರತ್ಕಲ್ ಟೋಲ್ ಗೇಟ್ ಟೆಂಪರರಿ ಅಂತ ಮಾಡಿದ್ದೆ. ಅದು ಆಗ ಸ್ವಲ್ಪ ತೆರವು ಮಾಡ್ಲಿಕ್ಕೆ ಅಂತ ಟೆಂಡರ್ ಅಮೌಂಟ್ ಎಲ್ಲ ಕೋಟಿಗಟ್ಟಲೆ ಇರುವಂತ ಟೆಂಡರ್, ಹಾಗಾಗಿ ಒಮ್ಮೆ ಕಾಂಟ್ರಾಕ್ಟ್ ಈಗ ಕೂಡ ಹಾಗೆ ಯಜಮಾನಿ ಟೆಂಡರ್ ಒಬ್ಬರಿಗೆ ಶುಲ್ಕ ತಂಡ ಒಬ್ಬರಿಗೆ ಇದೆ ಈಗ ಕೂಡ. ಅದನ್ನೀಗ ಏನೋ ಮಾತುಕತೆ ಮಾಡಿ ಇದನ್ನ ಮರ್ಜಿ ಮಾಡಿದ ಹಾಗೆ ಉಂಟದ ಈಗ ಟೋಲ್ ಗೇಟ್ ಸಂಗ್ರಹಕ್ಕೆ, ಮತ್ತೆ ಕಂಪೆನಿ ಮರ್ಜಿ ಆಗಿಲ್ಲ ಅಷ್ಟು ಮಾಹಿತಿ ಇದೆ. ಅದನ್ನು ಅಧಿಕಾರಿಗಳ ಗಮನಕ್ಕೆ ತಂದಿದೆ. ನಿನ್ನೆ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ನಾನು
ಸರ್ ಹಾಗೆ ಇನ್ನೊಂದು ಮಾತು ಕೂಡ ಕೇಳಿ ಬರ್ತಾ ಉಂಟು ಜನರು ಹೇಳ್ತಾರೆ ಸುಮ್ಮನೆ ಯಾಕೆ ಸುರತ್ಕಲ್ ಟೋಲ್ ಗೇಟ್ ಅನ್ನು ಬಂದ್ ಮಾಡಿದ್ರು ಸೋ ಅಲ್ಲಿಯ ಸುಂಕವನ್ನ ಇಲ್ಲಿ ತಗೊಳ್ತಾರೆ ಅಂತಾರೆ ಸೋ ಅಲ್ಲಿ ಬಂದ್ ಮಾಡಿಯೂ ಕೂಡ ಏನು ಯೂಸ್ ಇಲ್ಲ ಅಲ್ಲ ಅಂತ ಸೋ ಇದ್ರ ಜನಸಾಮಾನ್ಯರ ಪ್ರಶ್ನೆಗೂ ಕೂಡ ನಾವು ಉತ್ತರಿಸಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದಾರೆ ಅಂತ ಹೇಳ್ತಾ ಇದ್ರ ಸರ್ ಸಾರಿಗೆ ಇಲಾಖೆ ಬೇರೆ ಬೇರೆ ಇಲಾಖೆಗಳು ಮಾತುಕತೆ ಮಾಡ್ತಾರೆ ಮೊನ್ನೆ ಗೃಹ ಸಚಿವರು ಉದ್ದಿ ಬಂದ ಸ್ಟಾಫ್ ಬಂದಿದ್ರು ಉಚ್ಚಿಲಕ್ಕೆ ಅವರ ಗಮನಕ್ಕೂ ಬಂದಿದ್ದೇವೆ ಅದು ಗೃಹ ಇಲಾಖೆಗೆ ಬರುದಿಲ್ಲ ಅಂತ ಹೇಳಿದ್ರು ಅವರು ಸಾರಿಗೆ ಇಲಾಖೆ ಕೂಡ ಮಾತಾಡಿ ಏನಾದ್ರು ವಿಸ್ತಾರ ಮಾಡ್ಬೇಕಂತ ಅವರು ಕೂಡ ಅವರ ಅಭಿಪ್ರಾಯ ಹೇಳಿದ್ದಾರೆ ಓಕೆ ಓಕೆ ಹಂ ಸರ್ ಇನ್ನು ಹೆಜ್ಮಾಡಿಯಲ್ಲಿ ಅಧಿಕ ಸುಂಕವನ್ನ ತೆಗೆದುಕೊಳ್ಳದ ಹಾಗೆ ನೀವೇನಾದ್ರೂ ಕೇಂದ್ರ ಸರ್ಕಾರಕ್ಕೆ ಏನಾದ್ರೂ ಮನವಿಯನ್ನ ಮಾಡ್ತೀರಾ ನಮ್ಮ ನಾಯಕರ ಗಮನಕ್ಕೂ ತಂದಿದ್ದೇವೆ ನಾವು ಸಂಬಂಧಪಟ್ಟ ಇಲಾಖೆ ಕೂಡ ಅದಕ್ಕೆ ಪರಿಶೀಲನೆ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಕೂಡ ಅವರಿಗೆ ಸಂಬಂಧಪಟ್ಟ ಅವರು ಕೊಡ್ತಿರುತ್ತೆ ಅಂತ ಹೇಳಿದ್ದಾರೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ನಮ್ಮ ಕರೆಗೆ ಸಿಕ್ಕಿದ್ದಾರೆ ನಾವು ಆಗ್ಲಿಂದ ಕರೆಗೆ ಟ್ರೈ ಮಾಡ್ತಾ ಇದ್ವಿ ನಮ್ಮ ಸ್ಟುಡಿಯೋದಿಂದ ಓಕೆ ಈಗ ಒಬ್ಬರು ಸಿಕ್ಕಿದ್ದಾರೆ ಸರ್ ನೀವು ಏನು ಹೇಳ್ತೀರಾ ಅದು ಅಭಿನಂದನೆ ಅವರು ನಿಮಗೆ ಕರೆಗೆ ಸಿಕ್ಕಿ ಪ್ರತಿಕ್ರಿಯೆ ಕೊಟ್ಟರು ಅದಕ್ಕೆ ಅಟ್ ಲೀಸ್ಟ್ ಆ ಮಟ್ಟಕ್ಕಾದರೂ ಅವರು ಜವಾಬ್ದಾರಿ ವಹಿಸಿದರು ಆದರೆ ಉತ್ತರ ಎಲ್ಲ ಒಂದೇ ಅವ್ರದ್ದು ಜಿಲ್ಲಾಧಿಕಾರಿಯ ಗಮನಕ್ಕೆ ತಂದಿದ್ದೇನೆ ನಮ್ಮ ನಾಯಕರ ಗಮನಕ್ಕೆ ತಂದಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ಜಿಲ್ಲಾಧಿಕಾರಿ ಗಮನಕ್ಕೆ ಇವರು ತರಬೇಕು ಅವ್ರಿಗೆ ಗೊತ್ತಿಲ್ವ ಇವರ ನಿಲುವೇನು ಒಬ್ಬ ಎಮ್ ಎಲ್ ಎ ಆಗಿ ಇಲ್ಲ ನಾನು ಅದರ ವಿರುದ್ಧ ಪ್ರಯತ್ನ ಮಾಡ್ತೇನೆ ಇಲ್ಲ ಅದನ್ನು ಮುಚ್ಚಬೇಕು ಅದು ತಪ್ಪಾಗಿದೆ ನಮ್ಮ ಸರ್ಕಾರದಿಂದ ತಪ್ಪಾಗಿದೆ ಜನರಿಗೆ ಶೋಷಣೆ ಆಗಲಿಕ್ಕೆ ನಾವು ಬಿಡುವುದಿಲ್ಲ ನಾಳೆ ನಾವು ಬಿ ಜೆ ಪಿಯವರು ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಾಗಿ ಮುಖ್ಯಮಂತ್ರಿಗೆ ಹೇಳ್ತೇವೆ ಇಂಥದ್ದೇನಾದರೂ ಹೇಳಬೇಕಲ್ಲ ಅವರು ಸರ್ ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ವಿ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾನು ಈ ಟಿ ವಿ ಮಾಧ್ಯಮದ ಮುಖಾಂತರ ಇದರ ವೀಕ್ಷಕರಿಗೆ ಕೇಳಿಕೊಳ್ಳೋದು ಒಂದೇ ನೀವು ತುಲನೆ ಮಾಡಿ ಅಧ್ಯಯನ ಮಾಡಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತೆ ನಿಮ್ಮ ಅಮೂಲ್ಯವಾದಂಥ ಮತವನ್ನು ಚಲಾಯಿಸಿ ಯಾಕಂದರೆ ನನಗೆ ಈ ಸರ್ಕಾರ ಕೊನೆಯ ಮಾತು ನೀವು ಕೇಳಿದಕ್ಕೆ ಹೇಳ್ತೀನಿ ಯು ಪಿ ಎ ಸರ್ಕಾರ ಇದ್ದಾಗ ಕರಪ್ಷನ್ ಅದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಣ್ಣಾ ಹಜಾರೆ ಅರವಿಂದ್ ಕೇಜ್ರಿವಾಲ್ ಕಿರಣ್ ಬೇಡಿ ಪ್ರಶಾಂತ್ ಭೂಷಣ್ ಅವ್ರು ಯಾರು ಇನ್ನೊಬ್ರು ಇವರು ಇಷ್ಟು ಜನ ಕೂತರು ಸಿವಿಲ್ ಸೊಸೈಟಿ ಅಂತ ಸಿವಿಲ್ ಸೊಸೈಟಿ ಅಂದರೆ ಇವರೇ ಅವರು ಸಿವಿಲ್ ಸೊಸೈಟಿಯನ್ನು ರೆಪ್ರೆಸೆಂಟ್ ಮಾಡೋದಂದರೆ ಎಮ್ ಎಲ್ ಎಗಳು ರೆಪ್ರೆಸೆಂಟ್ ಮಾಡೋದಲ್ವಾ ಸಿವಿಲ್ ಸೊಸೈಟಿ ಇವರು ಧರಣಿ ಕೂತರು ಬಾಬಾ ರಾಮದೇವ್ ಜನ ಸೇರಿಸಿದರು ಯೋಗೇಂದ್ರ ಯಾದವ್ ಅಲ್ವಾ ಹಾಂ ಆಗ ಚಿದಂಬರಂ ಅವರಿವರನ್ನೆಲ್ಲ ಮನಮೋಹನ್ ಸಿಂಗ್ ಅವರು ಮಾತಾಡಿಸಿದ್ರು ಹೋಗಿ ನಿಮ್ದು ಏನು ಸಮಸ್ಯೆ ಕರೆದ್ರು ಮೀಟಿಂಗ್ ಮಾಡಿದರು ಅಲ್ವಾ 700 ದಿನ ಸಾರಿ ನಾಟ್ 700 ಒಂದು ವರ್ಷ ರೈತರಲ್ಲಿ ಧರಣಿ ಕೂತರು 700 ರೈತರು ಸತ್ರು ನರೇಂದ್ರ ಮೋದಿಯವರಲ್ಲಿ ಯಾರನ್ನೂ ಕಳಿಸಲಿಲ್ಲ ಅವರು ಹೋಗಿ ಮಾತು ಆಡಲಿಲ್ಲ ಅಷ್ಟು ಜನ ಸತ್ರು ಲಾಸ್ಟ್ ಅದನ್ನು ವಾಪಸ್ ತಗೊಂಡ್ರು ಅಷ್ಟರ ಮಟ್ಟಿಗೆ ತ್ಯಾಗ ಮಾಡಬೇಕಾ ಈ ಸರ್ಕಾರ ಯಾರ ಬೇಡಿಕೆಯನ್ನು ಕೂಡ ಭಾಳ ಸುಲಭವಾಗಿ ಗೌರವಯುತವಾಗಿ ಈಡೇರಿಸೋದಿಲ್ಲ ನಾವು ಪ್ರತಿಭಟನೆ ಮಾಡೋದು ಇವರು ಬಂದು ನಮ್ಮ ಮಾತು ಕೇಳಿ ಸುಂಕ ಬಂದ್ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅಂತಲ್ಲ ನಾವು ಪ್ರತಿಭಟನೆ ಮಾಡೋದು ಇವರಿಗೆ ಓಟ್ ಹಾಕಬಾರ್ದು ನೀವು ನೆಕ್ಸ್ಟ್ ಅಂತ ಅಷ್ಟು ನಾನು ಈ ಟಿ ವಿ ಮೂಲಕ ಹೇಳ್ತೇನೆ ಇವನು ಬರೀ ಓಟಿದೇ ಮಾತಾಡ್ತಾನೆ ಅಂತ ಯಾರು ಎಣಿಸ್ಬೋದು ಅಫ್ಕೋರ್ಸ್ ನಾವು ಓಟಿದೇ ಮಾತಾಡೋದು ಯಾಕಂದರೆ ಆ ಓಟಿಗಿರುವ ಶಕ್ತಿಯನ್ನು ಜನರು ತೋರಿಸಿದರೆ ಮಾತ್ರ ಜನರಿಗೆ ಅನುಕೂಲ ಆಗ್ತದೆ ನಮಗೆ ಅನುಕೂಲಕ್ಕಿಂತ ಜಾಸ್ತಿ ಮತದಾರರಿಗೆ ಅನುಕೂಲ ಆಗ್ತದೆ ನೋಡಿ ನೀವು ಕಾಂಗ್ರೆಸ್ ಪಕ್ಷದವರನ್ನು ತುಲನೆ ಮಾಡಿ ಆಮೇಲೆ ಎಲ್ಲ ಪಕ್ಷದವರದು ವಿಚಾರ ಕೇಳಿ ಈ ಟೋಲ್ ಬಗ್ಗೆ ಅಭಿಪ್ರಾಯ ಕೇಳಿ ಕೊನೆಗೆ ನೀವು ತೀರ್ಮಾನ ಮಾಡಿ ಈ ಟೋಲ್ ಹೋರಾಟ ಸಮಿತಿಗೆ ನಿಜವಾದ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅವರು ಅಹೋರಾತ್ರಿ ಅವರ ಕೆಲಸ ವೃತ್ತಿ ಎಲ್ಲ ಬಿಟ್ಟು ಅವರ ಶ್ರಮ ಅವರ ಶಕ್ತಿಯನ್ನು ಅಲ್ಲಿ ಹಾಕಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಆದರೆ ಸರ್ಕಾರ ಅವರಿಗೆ ಮೋಸ ಮಾಡಿತು ನೀವು ಹೇಳಿದಾಗೆ ಅವರನ್ನು ವಿಲನ್ ಮಾಡುವ ಒಂದು ರೀತಿಯಲ್ಲಿ ಕೂಡ ಒಂದು ಪ್ರಯತ್ನ ಆಗುವಂಥ ಒಂದು ಅವಕಾಶ ಮಾಡಿಕೊಟ್ಟಿತು ಆದರೆ ಅವರು ಧೃತಿಗೆಡಬಾರ್ದು ನಾನೂ ಇದ್ದೇನೆ ಅವ್ರ ಜೊತೆ ನಾನೂ ಸೇರ್ತೇನೆ ಹೆಜ್ಮಾಡಿಯಲ್ಲಿ
ಅವರು ಮಾಡುವ ತೀರ್ಮಾನ ತಕೊಂಡ್ರೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆ ರಾಜಕೀಯ ಪಕ್ಷಗಳನ್ನೆಲ್ಲ ಸೇರಿಸಿ ಸಹಬಾಳ್ವೆ ಅದಿದೆಲ್ಲ ಸೇರಿ ನಾವು ಖಂಡಿತವಾಗಿ ಕೂಡ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಸರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಜ್ ವರ್ಡ್ 24/7